ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟ್ರಾಟಜಿಕೆಯಲ್ಲಿ ಇಂದು ನಾವು ಇಂಡಿಯಾ ಅಪ್ಕಮಿಂಗ್ ಗೋಲ್ಸ್ ಅಂದರೆ ಭಾರತದ ಭವಿಷ್ಯದ ಒಂದು ಗುರಿಗಳನ್ನು ಕುರಿತು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. 2023-24 ಕೇಂದ್ರ ಸರ್ಕಾರ ಯಾವ ಒಂದು ಭವಿಷ್ಯದ ಗುರಿಗಳನ್ನು ಹಾಕ್ಕೊಂಡಿದೆ, ಅದರ ಮೇಲೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತದೆ. ಇದು ಸಸ್ಟೈನಬಲ್ ಅಂದರೆ ಸುಸ್ಥಿರ ಒಂದು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪ್ರತಿಯೊಂದು ಮಂತ್ರಾಲಯದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸೊ ಹಾಗಾಗಿ ಮುಂಬರ್ತಕ್ಕಂಥ KAS, PSI, ಬ್ಯಾಂಕಿಂಗ್, SSC, ರೈಲ್ವೆ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದರ ಮೇಲೆ ಬಹಳಷ್ಟು ಪ್ರಶ್ನೆಗಳು, ಮಹತ್ವಪೂರ್ಣವಾಗಿರತಕ್ಕಂಥ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡೋದಾದರೆ ನೋಡಿ, 2020 ಎಥನಾಲ್ ಬ್ಲೆಂಡಿಂಗ್ ಅಂದರೆ ಎಥನಾಲನ್ನು 20% ಎಥನಾಲನ್ನು ಯೂಸ್ ಮಾಡ್ತಕ್ಕಂಥ ಗುರಿಯನ್ನು ಹಾಕ್ಕೊಂಡಿದ್ದೆ ಎಲ್ಲಿ ಅಂತಂದರೆ 2025 ಅಂದರೆ ನಾವು ಈಗೇನು ಪೆಟ್ರೋಲ್ ಡೀಸೆಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಎಥನಾಲನ್ನು ಸೇರಿಸುವಂಥದ್ದು. TB ರೋಗವನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡ್ತಕ್ಕಂಥ ಗುರಿ ಹಾಕ್ಕೊಂಡಿದ್ದೆ ಯಾವಾಗ ಅಂತಂದರೆ, ಸೊ 2025 ನೆಟ್ ಜೀರೋ ಕಾರ್ಬನ್ ಎಮಿಷನನ್ನು ಅಂದರೆ ಭವಿಷ್ಯದಲ್ಲಿ ಕಾರ್ಬನ್ನ ಬಿಡ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕೊನೆಗೊಳಿಸ್ತಕ್ಕಂಥ ಒಂದು ಗುರಿಯನ್ನು 2025 ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ಎಲಿಮಿನೇಟಿಂಗ್ ಮಲೇರಿಯಾವನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಇಲ್ಲವಾಗಿಸಿದ್ದು 2030. ಹೀಗೆ ಹಲವಾರು ಗುರಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾನು ಪ್ರತಿಯೊಂದು ವಿಷಯವನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಡಿಷ್ನಲ್ ಪಾಯಿಂಟ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸನ್ನು ನೀವೇನೀಗ ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿಕೆ ನೋಟ್ಬುಕ್ ಅಂತ ಮಾಡಿದ್ದೀರಿ, ಅದರಲ್ಲಿ ನೀವು ಇದನ್ನು ಪಾಯಿಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗಿ. HIVನ ಸಂಪೂರ್ಣವಾಗಿ ದೇಶದಲ್ಲಿ ಇಲ್ಲದಂತೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಯಾವ ವರ್ಷಕ್ಕೆ ಹಮ್ಮಿಕೊಳ್ಳಲಾಗಿದೆ ಅಂದರೆ 2030 ಅನ್ನೋದ್ರೊಳಗೆ HIVನ ಸಂಪೂರ್ಣವಾಗಿ ಇಲ್ಲದಂತೆ ಮಾಡಬೇಕಂಥ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ಬ್ಯಾಂಕ್, ರೈಲ್ವೆ ಮತ್ತು SSCಗೆ ತರಬೇತಿ ಕೊಡ್ತಕ್ಕಂಥ ಒಂದು ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಇದು. ಅಡ್ಡಾ 247 ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ದೆಹಲಿಯಿಂದನೇ ನೇರವಾಗಿ ಎಲ್ಲ ಬುಕ್ಸ್ಗಳು, ಸ್ಟಡಿ ಮಟೀರಿಯಲ್ಗಳು, ಆನ್ಲೈನ್ ಟೆಸ್ಟ್ಗಳು ನಮ್ಮಲ್ಲಿ ಲಭ್ಯವಿರ್ತವೆ. ನಮ್ಮದೇ ಲ್ಯಾಬಲ್ಲಿ ನೀವು ಆನ್ಲೈನ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿ ಇರ್ತಾರೆ. ಬುಕ್ಸು, ವಿಡಿಯೋ ಕ್ಲಾಸಸ್, ಡೆಲ್ಲಿಯಿಂದ ಲೈವ್ ವಿಡಿಯೋ ಕ್ಲಾಸಸ್ಸು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಆನ್ಲೈನ್ ಆಫ್ಲೈನ್ ಟೆಸ್ಟ್, ಹಾಸ್ಟೆಲ್ ಫೆಸಿಲಿಟಿಗಳನ್ನು ನಾವಿಲ್ಲಿ ಒದಗಿಸಿದ್ದೀವಿ. ಮತ್ತು ಎಲ್ಲ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ. ಆಮೇಲೆ ನಾವು ಒಂದು ಟೆಲಿಗ್ರಾಮ್ ಗ್ರೂಪ್ಗಳನ್ನು ಮಾಡಿದ್ದೀವಿ. ಸೊ ಕರ್ನಾಟಕ RRB ಗ್ರೂಪ್ D ಸಂಬಂಧಪಟ್ಟಿರ್ತಕ್ಕಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ದೀವಿ, ಆ ಲಿಂಕ್ನಲ್ಲಿ ಜಾಯ್ನ್ ಆಗ್ಬೋದು. ಆಮೇಲೆ ಬ್ಯಾಂಕ್ ಆ್ಯಂಡ್ SSCಗೆ ಸಪ್ರೇಟ್ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ ಇದೆ, ಕ್ರಿಯೇಟಿವ್ ಬ್ಯಾಂಕ್ ಆ್ಯಂಡ್ SSC ಗ್ರೂಪ್ ಅಂತೇಳಿ, ಆ ಗ್ರೂಪ್ಗೆ ತಾವೆಲ್ಲ ಇದರಲ್ಲಿ ಜಾಯ್ನ್ ಆಗ್ಬೋದು. ಇದರಲ್ಲಿ ಡೈಲಿ PDF ಅಪ್ಡೇಟ್ಗಳು, ಆಮೇಲೆ ನೋಟ್ಸು, ಕ್ವಿಜ್ಗಳು, ಕರೆಂಟ್ ಅಫೇರ್ಸ್ಗಳು ನಾವು ಇದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸರಿನಾ? ಓಕೆ. ಆದ್ಮೇಲೆ ಈಗ ಒಂದೊಂದು ಕ್ವಶನ್ ನೋಡ್ತಾ ಹೋಗೋಣ. ಇಂಡಿಯಾ ಟಾರ್ಗೆಟ್ ಟು ಬ್ಲೆಂಡ್ ಎಥೆನಾಲ್ ವಿತ್ ಪೆಟ್ರೋಲ್ ಬೈ 20% ಅಂದರೆ ಪೆಟ್ರೋಲ್ನಲ್ಲಿ 20% ಎಥೆನಾಲನ್ನು ಹಾಕ್ಕೊಳ್ತಕ್ಕಂಥ ಮಿಕ್ಸ್ ಮಾರಿ ಪೆಟ್ರೋಲ್ ಕನ್ಸುಮ್ಷನನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಭಾರತ ಸರ್ಕಾರ ಇಟ್ಕೊಂಡಿದೆ. ಅದು ಯಾವ ವರ್ಷಕ್ಕೆ ಅಂತಂದರೆ Option D 2025 ಅನ್ನೋದ್ರೊಳಗಾಗಿ. ಇವತ್ತು ನಮ್ಮ ದೇಶ ಅತಿ ಹೆಚ್ಚು ವಿದೇಶಿ ವಿನಿಮಯ ನಾವು ಖರ್ಚಾಗ್ತಾ ಇರೋದು ಎದಕ್ಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ಗಳಿಗೆ ಇಂಪೋರ್ಟ್ ಮಾಡ್ತಾ ಇರೋದ್ರಿಂದ. ಈ ಆಮದನ್ನು ಕಡಿಮೆ ಮಾಡಿ ಎಥೆನಾಲನ್ನು ಬಳಕೆ ಮಾಡೋದ್ರಿಂದ ಪರಿಸರ ಸಂರಕ್ಷಣೆನೂ ಆಗ್ತದೆ ಮತ್ತು ನಮ್ಮ ವಿದೇಶಿ ವಿನಿಮಯದಲ್ಲಿ ನಾವೇನು ಆಮದು ಮಾಡ್ಕೊಳ್ತಾ ಇದ್ದೀವಿ ಅದರ ವೆಚ್ಚವನ್ನು ಕಡಿಮೆ ಮಾಡಿದಂಗೆ ಆಗ್ತದೆ. ಜೊತೆಗೆ ಗ್ರಾಹಕರಿಗೂ ಬರ್ಡನ್ ಏನಾಗ್ತದೆ ಅಂದರೆ ಕಡಿಮೆ ಆಗ್ತದೆ. ಆ ಒಂದು ಉದ್ದೇಶದಿಂದ ಬಯೋಫ್ಯೂಲ್ ಅಂತಕ್ಕಂಥ ಒಂದು ಎಥೆನಾಲ್ ಮಿಶ್ರ ಇರತಕ್ಕಂಥ ಒಂದು ಪೆಟ್ರೋಲನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು 2025 ಟಾರ್ಗೆಟನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಯೋಜನೆ ಎಥೆನಾಲ್ ಒಂದು ಪೆಟ್ರೋಲನ್ನು ಪ್ರೊವೈಡ್ ಮಾಡ್ತಕ್ಕಂಥ ಯೋಜನೆಯನ್ನು 2003 ಕೇಂದ್ರ ಸರ್ಕಾರ ಹಮ್ಮಿಕೊಳ್ಳಲಾಗಿದ್ದು,
ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಮಂತ್ರಾಲಯದ ಅಡಿಯಲ್ಲಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಗೌರ್ಮೆಂಟ್ ಟಾರ್ಗೆಟ್ ಇಟ್ಕೊಂಡಿದ್ದೇನು ಅಂತಂದರೆ 20% ಎಥನಾಲ್ ಅನ್ನು ಪೆಟ್ರೋಲಲ್ಲಿ ಮಿಕ್ಸ್ ಮಾಡಿ ಅದರಿಂದ ಆಗ್ತಕ್ಕಂಥ ಏನು ವಾಯುಮಾಲಿನ್ಯ ಅದು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಗ್ಲೋಬಲ್ ವಾರ್ಮಿಂಗ್ ಕಂಟ್ರೋಲ್ ಮಾಡ್ತಕ್ಕಂಥ ಮತ್ತು ಭಾರತದ ಒಂದು ಆಮದು ಪ್ರಮಾಣವನ್ನು ಕಡಿಮೆ ಮಾಡಿ ಗ್ರಾಹಕರಿಗೆ ಕಡಿಮೆ ಮಟ್ಟದಲ್ಲಿ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಒಂದು ಎಥನಾಲ್ ಮಿಶ್ರಿತ ಪೆಟ್ರೋಲ್ನ ಒದಗಿಸಿಕೊಡ್ತಕ್ಕಂಥ ಯೋಜನೆಯನ್ನು 2025 ರೀಚ್ ಮಾಡಬೇಕನ್ನುವಂಥ ಗುರಿಯನ್ನು ಹಮ್ಮಿಕೊಂಡಿದೆ. ಎಷ್ಟು ಪರ್ಸೆಂಟ್ ಇದು? 20%. 2020 ಆಲ್ರೆಡಿ 10% ರೀಚ್ ಆಗಿದೆ. ಈಗ ಭಾಳಷ್ಟು ಕಡೆ ಬಯೋಫ್ಯೂಲನ್ನು ಡೀಸೆಲ್ಗೆ ಮಿಕ್ಸ್ ಮಾಡಿ ಪೆಟ್ರೋಲ್ಗೆ ಮಿಕ್ಸ್ ಮಾಡಿ ಮಾರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಎಥನಾಲ್ ಎದರಿಂದ ಉತ್ಪಾದನೆ ಆಗ್ತಾ ಅಂತಂದರೆ ಜೈವಿಕ ವಸ್ತುಗಳಿಂದ ಇದು ಉತ್ಪಾದನೆ ಆಗ್ತಾ ಇದೆ. ಸುಗರ್ ಕೇನ್ ಕಬ್ ಆಗಿರ್ಬೋದು, ಹಾಗೂ ಗೋಧಿ ಹುಲ್ಲಾಗಿರ್ಬೋದು, ಹಾಗೂ ಇತರೆ ಸಸ್ಯಗಳಿಂದ ಈ ಒಂದು ಬಯೋಫ್ಯೂಲ್ ಏನಾಗ್ತಂದರೆ ನಾವು ಉತ್ಪಾದನೆ ಮಾಡ್ಬೋದು. ಅದನ್ನು ಪೆಟ್ರೋಲಲ್ಲಿ ಮಿಕ್ಸ್ ಮಾಡಿ ನಾವು ವಾಹನಗಳಿಗೆ ಬಳಕೆ ಮಾಡ್ತೀವಿ ಅಂತಂದರೆ ಇದು ಒಂದು ಪರಿಸರ ಸ್ನೇಹಿನೂ ಆಗ್ತದೆ, ಗ್ರಾಹಕರಿಗೆ ಕಡಿಮೆ ಬರ್ಡನ್ ಆಗ್ತದೆ, ಮತ್ತೆ ಆಮದು ಪ್ರಮಾಣ ಏನಾಗ್ತದೆ ನಮ್ಮದು ಕಡಿಮೆ ಆಗ್ತದೆ. ಹೀಗೆ ಭಾರತದ ಮೊದಲ ಎಥನಾಲ್ ಪ್ಲಾಂಟ್ ಆರಂಭ ಆಗಿದ್ದೆಲ್ಲ ಅಂತಂದರೆ ಬಿಹಾರದಲ್ಲಿ, ಬಿಹಾರದ ಪೂರ್ಣಿಯಾ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಎಥನಾಲ್ ಪ್ಲಾಂಟನ್ನು ಆರಂಭ ಮಾಡಲಾಯಿತು. ಎಮಿಷನ್ 100 ಅಂದರೆ ಎಥನಾಲ್ 100 ಪ್ರೊಜೆಕ್ಟನ್ನು ಹಾಕ್ಕೊಳ್ತಕ್ಕಂಥ ಒಂದು ಗುರಿಯನ್ನು ನಾವೇನು ಭಾರತ ಅಂದ್ಕೊಂಡಿದೆ, ಇದಕ್ಕೆ ಬೇಕಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೂನಾದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಎಲ್ಲಿ ನೀಡಿದ್ರು ಇದನ್ನು? ಪೂನಾದಲ್ಲಿ ಚಾಲನೆ ನೀಡಿದರು. ರೈಟ್ರಿ, ನೆಕ್ಸ್ಟ್. ಇಂಡಿಯಾ ಟಾರ್ಗೆಟ್ ಟು ಎಂಡ್ ಟ್ಯೂಬರ್ಕ್ಯುಲೋಸಿಸ್ ಬೈ ವಿಚ್ ಇಯರ್? ಯಾವ ವರ್ಷದಲ್ಲಿ ಕೇಂದ್ರ ಸರ್ಕಾರ ಈ ಟಿ ಬಿ ರೋಗವನ್ನು, ನಮ್ಮ ಲಂಗ್ಸ್ಗಳಿಗೆ ಬರ್ತಕ್ಕಂಥ ಟಿ ಬಿ ರೋಗವನ್ನು ನೋಡ್ರಿ, ಈಗ ಭಾಳಷ್ಟು ದೇಶದಲ್ಲಿ ಜನ ಬಳಲ್ತಾ ಇರೋದು ಟಿ ಬಿಯಿಂದ. ಸೊ ಈ ಟಿ ಬಿ ಲಂಗ್ಸ್ಗಳಿಗೆ ಅಟ್ಯಾಕ್ ಆಗ್ತಕ್ಕಂಥ ಒಂದು ರೋಗ ಇದು. ಸೊ ಇದನ್ನು ಸಂಪೂರ್ಣವಾಗಿ ದೇಶದಿಂದ ಮುಕ್ತಗೊಳಿಸ್ತಕ್ಕಂಥ, ದೇಶದಿಂದ ಹೊಡೆದೋಡಿಸ್ತಕ್ಕಂಥ, ಟಿ ಬಿ ಮುಕ್ತವಾಗಿರ್ತಕ್ಕಂಥ ಭಾರತವನ್ನು ನಿರ್ಮಾಣ ಮಾಡ್ತಕ್ಕಂಥ ಗುರಿಯನ್ನು ಭಾರತ ಸರ್ಕಾರ ಹಮ್ಮಿಕೊಂಡಿದೆ. ಯಾವ ವರ್ಷ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. 2030, 2025 ಆಪ್ಷನ್ ಬಿ, ಆಪ್ಷನ್ ಸಿ 2035, 2040. ಸೊ ಈಗೇನು ಕೆ ಎಸ್ ಓದ್ತಾ ಇದ್ದೀರಿ, ಅವರಿಗೆ ಪಿ ಎಸ್ ಐ ನೇಮಕಾತಿಗೆ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೂ ಭಾಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕ್ವಶನ್ ಇದು. ಆಪ್ಷನ್ ಬಿ 2025 ಅನ್ನೋದ್ರೊಳಗಾಗಿ ಕಂಪ್ಲೀಟ್ ಆಗಿ ಟಿ ಬಿಯನ್ನು ಭಾರತದಿಂದ ಓಡಿಸ್ತಕ್ಕಂಥ ಒಂದು ಟಾರ್ಗೆಟನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಈ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಟಿ ಬಿ ಅಂತಕ್ಕಂಥ ರೋಗ, ಇದು ಕನ್ನಡದಾಗ ನಾವೇನು ಕರಿತೀವಿ ಅಂದರೆ ಕ್ಷಯ ರೋಗ ಅಂತ ಕರಿತೀವಿ. ಈ ಒಂದು ಟಿ ಬಿ ರೋಗ ಬರೋದು ಎದರಿಂದ ಅಂದರೆ ಬ್ಯಾಕ್ಟೀರಿಯಾಗಳಿಂದ ಬರ್ತದೆ. ಯಾವುದರಿಂದ? ಬ್ಯಾಕ್ಟೀರಿಯಾಗಳಿಂದ ಬರ್ತದೆ. ಶರೀರದ ಮುಖ್ಯವಾಗಿದೆ ಏನಂತಂದ್ರೆ ಲಂಗ್ಸ್ಗೆ, ಅಂದರೆ ನಮ್ಮ ಶ್ವಾಸಕೋಶಕ್ಕೆ ಇದೇನಾಗ್ತಂದ್ರೆ ಎಫೆಕ್ಟ್ ಮಾಡ್ತದೆ. ಸೊ ಪ್ರತಿ ವರ್ಷ ಈ ಒಂದು ಟಿ ಬಿ ರೋಗದ ಬಗ್ಗೆ ಜಾಗೃತಿ ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ, ಎಲ್ಲ ರಾಜ್ಯ ಸರ್ಕಾರಗಳು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ವಾಯು ಮಾಲಿನ್ಯದಿಂದ ಮುಖ್ಯವಾಗಿ ಟಿ ಬಿ ರೋಗ, ಈ ಡಸ್ಟ್ ಅಲರ್ಜಿಯಿಂದ, ಆಮೇಲೆ ಮನೆಯಲ್ಲಿ ಮಹಿಳೆಯರು ಹೊಗೆಯಿಂದ, ಸೊ ಹೀಗೆ ನಾನಾ ಕಾರಣದಿಂದ ಟಿ ಬಿ ಲಂಗ್ಸ್ಗೆ ಎಫೆಕ್ಟ್ ಆಗ್ತದೆ. ಸೊ ಪ್ರತಿ ವರ್ಷ ಇದರ ಜಾಗೃತಿ ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಳ್ತಾರೆ. ಅದಕ್ಕೆ ಪ್ರತಿ ವರ್ಷ ಜಗತ್ತಿನಲ್ಲೇ ವರ್ಲ್ಡ್ ಟಿ ಬಿ ಡೇ ಅಂತೇಳಿ ಮಾರ್ಚ್ 24 ವರ್ಲ್ಡ್ ಟಿ ಬಿ ಡೇ ಅಂತ ಹೇಳಿದ ಅನೌನ್ಸ್ ಮಾಡ್ತಾರೆ. ಯಾಕೆ ಆ ದಿನವನ್ನು ಅದೇ ದಿನವನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದರೆ, ರಾಬರ್ಟ್ ಕೋಚ್ ಅಂತಕ್ಕಂಥ ವಿಜ್ಞಾನಿ ಈ ಬ್ಯಾಕ್ಟೀರಿಯಮನ್ನು, ಅಂದರೆ ಟಿ ಬಿಗೆ ಕಾರಣವಾಗ್ತಕ್ಕಂಥ ಬ್ಯಾಕ್ಟೀರಿಯಮನ್ನು ಪತ್ತೆ ಹಚ್ಚಿದ ಯಾವಾಗ, ಮಾರ್ಚ್ 18, 1882. ಹಾಗಾಗಿ ಪ್ರತಿ ವರ್ಷ ಮಾರ್ಚ್ 24 ವರ್ಲ್ಡ್ ಟಿ ಬಿ ಡೇ ಅವೇರ್ನೆಸ್ ಡೇ ಅಂತೇಳಿದನ್ನು ಆಚರಣೆ ಮಾಡ್ತಾರೆ. 2022 ಥೀಮ್ ಏನಾಗಿತ್ತು ಅಂದರೆ ಇನ್ವೆಸ್ಟ್ ಟು ಎಂಡ್ ಟಿ ಬಿ ಸೇವ್ ಲೈವ್ಸ್ ಅಂತಕ್ಕಂಥ ಒಂದು ಥೀಮನ್ನು ಇಲ್ಲಿ ಇಟ್ಟುಕೊಳ್ಳಲಾಗಿತ್ತು. ನೆಕ್ಸ್ಟ್, ಇಂಡಿಯಾ ವಿಲ್ ಅಚೀವ್ ನೆಟ್ ಜೀರೋ ಎಮಿಷನ್ ಬೈ ವಿಚ್ ಇಯರ್? ನೋಡ್ರಿ, ಯಾವ ವರ್ಷ ಅನ್ನೋದ್ರೊಳಗಾಗಿ ಭಾರತ ಈ ಎಮಿಷನ್, ಅಂದರೆ ಇಂಗಾಲವನ್ನು ನಾವೇನು ಹೊರಗೆ ಬಿಡ್ತಾ ಇದ್ದೀವಿ ಅದನ್ನು ಸಂಪೂರ್ಣವಾಗಿ ಇಲ್ಲವಾಗಿಸೋದು, ಇವತ್ತು ವಾಯುಮಾಲಿನ್ಯಕ್ಕೆ
ಮತ್ತು ಜಾಗತಿಕ ತಾಪಮಾನಕ್ಕೆ ಮುಖ್ಯ ಕಾರಣವಾಗಿರತಕ್ಕಂತಹ ಒಂದು ಅನಿಲ ಅಂತಂದ್ರೆ ಇಂಗಾಲ. ಆ ಇಂಗಾಲವನ್ನು ಕಡಿಮೆ ಮಾಡುವಂತ ಸಂಪೂರ್ಣವಾಗಿ ಇಂಗಾಲ ರಹಿತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಗುರಿಯನ್ನು ಭಾರತ ಸರ್ಕಾರ ಅಂದ್ಕೊಂಡಿದೆ. ಈ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆಪ್ಷನ್ ಯಾವ ವರ್ಷದ ಒಳಗಾಗಿ ಈ ಒಂದು ಟಾರ್ಗೆಟನ್ನು ಕೇಂದ್ರ ಸರ್ಕಾರ ತನ್ನ ಗೋಲನ್ನಾಗಿ ಇಟ್ಟುಕೊಂಡಿದೆ. ನಾಲ್ಕು ಆಯ್ಕೆಗಳಿದ್ದಾವೆ. ಸರಿಯಾದ ಆಯ್ಕೆ ಅಂತಂದರೆ 2070 2070 ಅನ್ನೋದ್ರೊಳಗಾಗಿ ಇಂಗಾಲ ಮುಕ್ತವಾಗಿರತಕ್ಕಂಥ ಭಾರತವನ್ನು ನಾವು ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ಜಾಗತಿಕ ಕೊಡುಗೆಯೂ ಸಹ ಇದರಲ್ಲಿದೆ ಅಂತ ಹೇಳ್ಬೋದು. ಕಾಪ್ ಅಂದ್ರೆ ಕೋಆಪರೇಷನ್ ಪಾರ್ಟೀಸ್, ಕೋಆಪರೇಷನ್ ಆಫ್ ಪಾರ್ಟೀಸ್ ಅಂತೇಳಿ ಕೋಪನ್ ಹೆಗೆನ್ನಲ್ಲಿ ಫಸ್ಟ್ ಇದು ನಡೆದಿದ್ದಲ್ಲಿ ಅಂದ್ರೆ ಕೋಪನ್ ಹೆಗೆನ್ನಲ್ಲಿ ಈ ಒಂದು ಜಾಗತಿಕ ದೇಶಗಳೆಲ್ಲ ಕೂಡಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡಲಿಕ್ಕೆ ಏನೇನು ಮಾಡಬೇಕು, ಪ್ರತಿಯೊಂದು ಶ್ರೀಮಂತ ದೇಶಗಳು ಇವತ್ತು ಅತಿ ಹೆಚ್ಚು ಎಮಿಷನ್ ಅನ್ನ ಈ ಎನ್ವೈರ್ಮೆಂಟ್ಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಎನ್ವೈರ್ಮೆಂಟ್ಗೆ ಸಹ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಇಂಡಸ್ಟ್ರಿಗಳು ಹಾಗೂ ಅತ್ಯಾಧುನಿಕ ಒಂದು ಅಣು ಪರೀಕ್ಷೆಗಳನ್ನು ಮಾಡ್ತಾ ಇರೋದ್ರಿಂದ, ಕ್ಷಿಪಣಿ ಪರೀಕ್ಷೆಗಳು ಮಾಡ್ತಾ ಇರೋದ್ರಿಂದ ಇಂಗಾಲವನ್ನು ಬಹಳಷ್ಟು ನಾವೇನು ಮಾಡ್ತೀವಿ ಅಂದರೆ ಬಾಹ್ಯಾಕಾಶಕ್ಕೆ ಬಿಡ್ತಾ ಇದೀವಿ. ಇದೇ ಥರ ಇಂಗಾಲ ವಾತಾವರಣದೊಳಗೆ ಹೆಚ್ಚಾಯಿತು ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಉಂಟಾಗ್ತದೆ, ಆಗ ಹಿಮ ಪ್ರದೇಶಗಳಿಗೆ ಅಪಾಯ ಎದುರಾಗಿ ಭೂಭಾಗಗಳು ನೀರಿನಲ್ಲಿ ಮುಳುಗೋಗುವಂಥ ಸಾಧ್ಯತೆ ಇದೆ. ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗ್ತದೆ. ಭವಿಷ್ಯದ ಜನಾಂಗಕ್ಕೆ ಪರಿಸರವನ್ನು ಉಳಿಸುವಂಥ ಜವಾಬ್ದಾರಿಯನ್ನು ಇಟ್ಟುಕೊಂಡು ಯುನೈಟೆಡ್ ನೇಷನ್ ಈ ಒಂದು ಕ್ಲೈಮೇಟ್ ಸಮಿತನ್ನು ಪ್ರತಿ ವರ್ಷ ಒಂದೊಂದು ಕಡೆ ಕಂಡಕ್ಟ್ ಮಾಡ್ತದೆ. 2022 COP26 ಒಂದು ಇದು ಎಲ್ಲಿ ನಡೀತು, 2022 ಗ್ಲಾಸ್ಗೋ ಇಂಗ್ಲೆಂಡಿನ ಗ್ಲಾಸ್ಗೋದಲ್ಲಿ ನಡೆದಿತ್ತು. ಇಲ್ಲಿ ಪಂಚ್ ಮೆರಿಟ್ ಅಂದ್ರೆ 5 ಟಾರ್ಗೆಟ್ಗಳನ್ನು ಇದರಲ್ಲಿ ಹಮ್ಮಿಕೊಳ್ಳಾಯಿತು. ಈ ಒಂದು ಟಾರ್ಗೆಟ್ ಏನಿದೆ ನೋಡ್ರಿ, ಇದು ನಮ್ಮ ಭಾರತ ಪ್ರಧಾನಮಂತ್ರಿಗಳು ಏನು ಗ್ಲಾಸ್ಕೋದಲ್ಲಿ ನಡೆದಿರ್ತಕ್ಕಂಥ ಕ್ಲೈಮೇಟ್ ಸಮಿತಿಯಲ್ಲಿ ಭಾಗವಹಿಸಿದ್ರು, ಅಲ್ಲಿ 5 ಪಂಚ್ ಮೆರಿಟ್ ಅಂತಕ್ಕಂಥ ಒಂದು ಟಾರ್ಗೆಟನ್ನು ಅಲ್ಲಿ ಅನೌನ್ಸ್ ಮಾಡಿ ಅವರು ಮಾತನಾಡಿದರು. ಒಂದನೇದಂತಂದ್ರೆ ಭಾರತದ ಒಂದು ಗುರಿ ಏನಪ್ಪಾ ಅಂತಂದ್ರೆ 2030 ಇಂಡಿಯಾ ನಾನ್ ಫೋಸಿಯಲ್ ಎನರ್ಜಿ ಕೆಪ್ಯಾಸಿಟಿ ಟು 500 GW ಅಂತಕ್ಕಂಥದ್ದು. ಅಂದರೆ ಈ ಇಂಗಾಲವನ್ನು ಹೊರಸೂಸ್ತಕ್ಕಂಥ ಒಂದು ಎನರ್ಜಿಯನ್ನು ನಾವೇನು ಇವತ್ತು ಪ್ರೊಡಕ್ಟ್ ಮಾಡ್ತಾ ಇದ್ದೀವಿ ಅದು 500 GW ನಾವು ರೀಚ್ ಮಾಡ್ತೀವಿ. ಇಂಗಾಲ ರಹಿತವಾಗಿರ್ತಕ್ಕಂಥ ಒಂದು ಟಾರ್ಗೆಟ್ ಇಂಡಸ್ಟ್ರಿಯನ್ನು ನಾವು ಡೆವಲಪ್ ಮಾಡ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ. ಈಗ ನಾವು ಅಣುಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಆಮೇಲೆ ಉಷ್ಣ ಶಕ್ತಿಯಿಂದ ಕಲ್ಲಿದ್ದಲಿನಿಂದ ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಉಷ್ಣ ವಿದ್ಯುತ್ ಸ್ಥಾವರಗಳಂತ. ಅದರಿಂದ ಅತಿ ಹೆಚ್ಚು ಇಂಗಾಲ ಏನಾಗ್ತಂದ್ರೆ ಹೊರ ಹೋಗ್ತದೆ, ಇದರಿಂದ ವಾತಾವರಣಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಇಂಗಾಲ ರಹಿತವಾಗಿರ್ತಕ್ಕಂಥ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ 500 GW ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡು 2030 ಅನ್ನೋದ್ರೊಳಗಾಗಿ ಈ ಇಷ್ಟು ವಿದ್ಯುತ್ತನ್ನು ನಾವು ಇಂಗಾಲ ರಹಿತ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಿದರು. ಈಗ ನಾವೇನು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ರೈಟ್ರಿ, ಈ ಟೈಡಲ್ ಎನರ್ಜಿ ಅಂದರೆ ಸಮುದ್ರದ ಅಲೆಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ, ಗಾಳಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ, ಹಾಗೂ ಜೊತೆಗೆ ನಾವು ಸೌರಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಈಗ ಪ್ರೊಡ್ಯೂಸ್ ಮಾಡಿದೆ. ಅದು ಎರಡಡಿಯಲ್ಲಿ ಅಂತಂದರೆ ಇದೇ ಅಡಿಯಲ್ಲಿ, ರೈಟ್ರಿ, ಬೈ 2030 ಅನ್ನೋದ್ರೊಳಗಾಗಿ ರಿನ್ಯೂವೇಬಲ್ ಎನರ್ಜಿಯನ್ನು 50% ಎನರ್ಜಿ ನೀಡ್ಸ್ ಏನು ನಮ್ಮದು ಬೇಡಿಕೆ ಇದೆ, 2030 ಏನು ನಮ್ಮ ಬೇಡಿಕೆ ಬರ್ತದೆ ವಿದ್ಯುತ್ತಿನ ಬೇಡಿಕೆ, ಅದರಲ್ಲಿ 50% ವಿದ್ಯುತ್ತನ್ನು ನಾವು ಈ ರಿನ್ಯೂವೇಬಲ್ ಎನರ್ಜಿಯಿಂದ ನಾವು ಅಂದರೆ ಪುನರುತ್ಪಾದನೆ ಮಾಡ್ತಕ್ಕಂಥ ಪುನರ್ಬಳಕೆ ಮಾಡ್ತಕ್ಕಂಥ ವಿದ್ಯುತ್ ಮೂಲಗಳಿಂದ ನಾವು ಇದನ್ನು ಪಡಿತೀವಿ ಅಂತೇಳಿ ಅವರು ಅನೌನ್ಸ್ ಮಾಡಿದ್ದಾರೆ. ಅದು ಯಾವುದಾಗಿರ್ಬೋದು, ಜಲವಿದ್ಯುತ್ ಆಗಿರ್ಬೋದು, ಗಾಳಿ ವಿದ್ಯುತ್ ಆಗಿರ್ಬೋದು, ಸೌರ ವಿದ್ಯುತ್ ಆಗಿರ್ಬೋದು, ಇವೆಲ್ಲ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ಗಳು, ರೈಟ್ರಿ. ಸೊ ಇಂಥವು 50% ನಾವು ಎನರ್ಜಿಯನ್ನು ಇದೇ ಮೂಲದಿಂದ ಪಡಿತೀವಿ ಅಂತ ಹೇಳಿದ್ದಾರೆ. ಈಗೆಲ್ಲ ನಮ್ಮದೆಲ್ಲ ಎಲೆಕ್ಟ್ರಿಕಲ್ ಬೈಕ್ಗಳದು ಬಂದಿದ್ದಾವೆ. ಇವೆಲ್ಲ ಉದ್ದೇಶ ಏನಂತಂದರೆ 2030 ಅನ್ನೋದ್ರೊಳಗಾಗಿ ನಾನ್ ಫ್ಯೂಷಲ್ ಎನರ್ಜಿಯನ್ನು ಅಂದರೆ ಈ ಒಂದು 0 ಎಮಿಷನನ್ನು ಮಾಡಲಿಕ್ಕೆ
ಮಾಡ್ತಕ್ಕಂಥ ಇವೆಲ್ಲ ಸ್ಟೆಪ್ಸ್ಗಳಿಗೆಲ್ಲ ಎಲೆಕ್ಟ್ರಿಕಲ್ ಬೈಕ್ಸು, ಎಲೆಕ್ಟ್ರಿಕಲ್ ಕಾರ್ಸು, ಸೋಲಾರ್ ಪ್ಯಾನಲ್ಸ್ಗಳನ್ನು ಇವತ್ತು ಇಂಡಸ್ಟ್ರಿಗಳ ಮೇಲೆ ಹಾಕ್ತಾ ಇರೋದು, ಆಮೇಲೆ ಕೆನಲ್ಗಳ ಮೇಲೆ ಹಾಕ್ತಾ ಇರೋದು, ಆಮೇಲೆ ಈಗ ನೆಕ್ಸ್ಟ್ ಕೆರೆಗಳ ಮೇಲೂ ಸೋಲಾರ್ ಪ್ಯಾನಲನ್ನು ಹಾಕುವಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ಬೈ 2030 ಅನ್ನೋದ್ರೊಳಗಾಗಿ ಇಂಡಿಯಾ ವಿಲ್ ರೆಡ್ಯೂಸ್ 1 billion tons ಕಾರ್ಬನ್ ಎಮಿಷನ್ಸ್. ನೋಡ್ರಿ, ಈಗೇನು ಕಾರ್ಬನ್ಗಳನ್ನು ನಾವು ಹೊರಗೆ ಬಿಡ್ತಾ ಇದ್ದೀವಿ, ಕಾರ್ಬನ್ ಅನಿಲವನ್ನು ಹೊರಗೆ ಬಿಡ್ತಾ ಇದ್ದೀವಿ, ಅದನ್ನು 2030 ಅನ್ನೋದ್ರೊಳಗಾಗಿ 1 billion tonಗೆ ಅದನ್ನು ಇಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಜಾಗತಿಕ ತಾಪಮಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾರತದ ಒಂದು ಪ್ರಯತ್ನ ಅಂತೇಳಿ ಇಲ್ಲಿ ಅನೌನ್ಸ್ ಮಾಡಲಾಗಿದೆ. ಬೈ 2030 ಅನ್ನೋದ್ರಾಗಿ ಅವರ ಓವರ್ಆಲ್ ಕಾರ್ಬನ್ ಇಂಟೆನ್ಸಿಟಿ ಆಫ್ ದ ಎಕಾನಮಿ ವಿಲ್ ರೆಡ್ಯೂಸ್ 45%. ಅಂದರೆ ಓವರ್ಆಲ್ ಕಾರ್ಬನ್ ನಾವು ಹೊರಸೂಸ್ತಕ್ಕಂಥ ಒಂದು ಪ್ರಮಾಣವನ್ನು 45%ರಷ್ಟಾದರೂ ನಾವು ರೆಡ್ಯೂಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಟಾರ್ಗೆಟನ್ನು 2030 ಅನ್ನೋದ್ರೊಳಗಾಗಿ ಭಾರತ ಸರ್ಕಾರ ಹಮ್ಮಿಕೊಂಡಿದೆ. ಇಂಡಿಯಾ ವಿಲ್ ಅಚೀವ್ ನೆಟ್ ಜೀರೋ ಎಮಿಷನ್ಸ್. ನೋಡ್ರಿ, ಒಟ್ಟು ಯಾವುದೇ ರೀತಿ ಇಂಗಾಲ ಹೊರಬೀಳದೇ ಇರತಕ್ಕಂಥ ನೆಟ್ ಜೀರೋ ಎಮಿಷನನ್ನು ಹಾಕೊಂಡಿರ್ತಕ್ಕಂಥ ಗುರಿ ಯಾವುದು ಅಂತಂದರೆ 2070. ನೆಕ್ಸ್ಟ್ 2023 COP27 ನಡೆದಿದ್ದಲ್ಲಿ ಅಂತಂದರೆ ಈಜಿಪ್ತಲ್ಲಿ, 28 ನಡೆದಿದ್ದಲ್ಲಿ ಅಂದರೆ UAEಯಲ್ಲಿ ನಡೆಯುವಂಥ ಒಂದು ಟಾರ್ಗೆಟ್ ಇದೆ 2024ಗೆ. ರೈಟ್ರಿ, ನೆಕ್ಸ್ಟ್ ಆದ್ಮೇಲೆ ಇದು ನಮ್ಮ ಮೊಬೈಲ್ ಒಂದು ಅಪ್ಲಿಕೇಶನ್ನು, ನೀವು ಪ್ಲೇಸ್ಟೋರಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿದರೆ ನಮ್ಮ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಇಲ್ಲೆಲ್ಲ ಕೋರ್ಸ್ಗಳನ್ನು ನಾವು ಲಾಂಚ್ ಮಾಡಿದ್ದೀವಿ, ಮೆಂಟಲ್ ಎಬಿಲಿಟಿ, ಆಮೇಲೆ ಸ್ಟ್ಯಾಟಿಕ್ GK ಕೋರ್ಸು, ಕರೆಂಟ್ ಅಫೇರ್ಸ್ ಕೋರ್ಸು, ಮಾಕ್ ಟೆಸ್ಟು, ಮಾಡಲ್ ಕ್ವೆಶನ್ ಪೇಪರ್ಸು. ಇವು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲೇ ನೀವು ಮೊಬೈಲಲ್ಲೇ ನೀವು ಕೂತು ನಿಮ್ಮ ಮನೆಯಲ್ಲೇ ಕೂತು ನೀವೇನು ಮಾಡ್ಬೋದು ಅಂದರೆ ಈ ಒಂದು ಕೋಚಿಂಗನ್ನು ಪಡಿಬೋದು, ಸ್ಟಡಿ ಮಾಡ್ಬೋದು. ಇವೆಲ್ಲ 48 ವಿಡಿಯೋಸ್ ಅದಾವೆ ರೀಸನಿಂಗ್ ಸಬ್ಜೆಕ್ಟನ್ನು ಓದಲಿಕ್ಕೆ. ಪ್ರತಿಯೊಂದು ಅಧ್ಯಾಯದ ಮೇಲೆ ಒಂದು PDF ಇರುತ್ತೆ. ಸೊ ಪ್ರತಿ ಅಧ್ಯಾಯದ ಮೇಲೆ ವಿಡಿಯೋ ನೋಡಿದ ತಕ್ಷಣ PDFನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ತೊಗೋಬೋದು. ಅದರಿಂದ ನೀವು ಮನೇಲೆ ಕುಂತೆ ಮೆಂಟಲ್ ಎಬಿಲಿಟಿ ಕೋರ್ಸನ್ನು ಕಂಪ್ಲೀಟಾಗಿ ಮುಗಿಸ್ಬೋದು. ಇದರ ರೇಟ್ ಎಷ್ಟಿದೆ ಅಂದರೆ 599 ಇದೆ ಡಿಸ್ಕೌಂಟಲ್ಲಿ. ಸೊ ಆ್ಯಕ್ಚುಲಿ ನಾವು ಕೋರ್ಸನ್ನು ನಾವು ಮಾಡಿದರೆ ಅಂತಂದರೆ 2000 ರೂಪಾಯಿ ಫೀಸ್ ಇರುತ್ತೆ. ಈಗ ಜಸ್ಟ್ ನಿಮಗೆ 599 ರುಪೀಸಲ್ಲಿ ನೀವು ಕುಳಿತಲ್ಲಿ ಅಂದರೆ 1 ವರ್ಷವರೆಗೆ ಇದು ವಿಡಿಯೋ ನೀವು ನೋಡಲಿಕ್ಕೆ ಅವಕಾಶ ಇರ್ತದೆ. ಸೊ ಈಗ ಎಲ್ಲ ಕೋರ್ಸ್ಗಳು ಇದರಲ್ಲಿ ಲಾಂಚ್ ಆಗಿದ್ದಾವೆ. ಸೊ ನೀವು ಆ ಕೋರ್ಸನ್ನು ಪರ್ಚೇಸ್ ಮಾಡಿ. ಇಂಡಿಯಾಸ್ ಗೋಲ್ ಆಫ್ ಎಲಿಮಿನೇಟ್ ಮಲೇರಿಯಾ ಬೈ ವೀಚ್ ಇಯರ್. ಯಾವ ವರ್ಷದಿಂದ ವರ್ಷ ಅನ್ನೋದ್ರೊಳಗಾಗಿ ಭಾರತ ಸಂಪೂರ್ಣವಾಗಿ ಮಲೇರಿಯಾವನ್ನು ಭಾರತದಿಂದ ಹೊರದುಡಿಸಲಿಕ್ಕೆ ಗುರಿಯನ್ನು ಹಮ್ಮಿಕೊಂಡಿದೆ? ಹೇಳ್ರಿ, ಆಪ್ಷನ್ ಸಿ 2030 ಅನ್ನೋದ್ರೊಳಗಾಗಿ ಭಾರತದಿಂದ ಸಂಪೂರ್ಣವಾಗಿ ಮಲೇರಿಯಾವನ್ನು ಹೋಗಲಾಡಿಸ್ತಕ್ಕಂಥ ಗುರಿಯನ್ನು ಭಾರತ ಸರ್ಕಾರ ಇಲ್ಲಿ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಸೊ ಮಲೇರಿಯಾ ಬರುವುದು ಮುಖ್ಯವಾಗಿ ಪ್ಲಾಸ್ಮೋಡಿಯಂ ಪ್ಯಾರಾಸೈಟಿಂದ. ಇದು ಯಾವುದರಿಂದ ಬರ್ತದೆ ಅಂದರೆ ಹೆಣ್ಣು ಅನಾಪಿಲಿ ಸೊಳ್ಳೆ ಕಚ್ಚುವುದರಿಂದ ಈ ಒಂದು ಮಲೇರಿಯಾ ರೋಗ ಬರ್ತದೆ. ಮಲೇರಿಯಾ ರೋಗ ಬರಲಿಕ್ಕೆ ಮುಖ್ಯ ಕಾರಣ ಏನಂದರೆ ನಾವೇನು ನೀರು ಸ್ಟಾಕ್ ಆಗಿ ನಿಂತಿರ್ತದೆ ಅಲ್ಲಿ ಏನಾಗ್ತದ್ರೆ ಮಲೇರಿಯಾ ಈ ಒಂದು ಸೊಳ್ಳೆ ಏನು ಮಾಡ್ತದೆ ಮೊಟ್ಟೆ ಆಗ್ತದೆ. ಇದು ಕೆಲವೇ ಕ್ಷಣಗಳಲ್ಲಿ ಲಕ್ಷಾನುಗಟ್ಟಲೆ ಮೊಟ್ಟೆಗಳಾಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಾಗಿ ಮಲೇರಿಯಾದಿಂದ ಅನೇಕ ಜನ ಇವತ್ತು ಸಾಯ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಂಪೂರ್ಣವಾಗಿ ಮಲೇರಿಯಾವನ್ನು ನಿಯಂತ್ರಣ ಮಾಡ್ತಕ್ಕಂಥ ಗುರಿಯನ್ನು ಹಮ್ಮಿಕೊಂಡಿದ್ದು 2030ಕ್ಕೆ ಪ್ರತಿ ವರ್ಷ April 25ನ್ನು ಜಾಗತಿಕ ಮಲೇರಿಯಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸೊ 2022ರ ಥೀಮ್ ಏನಿತ್ತಂದರೆ ಹಾರ್ನೆಸ್ ಇನ್ವೆನ್ಷನ್ ಟು ರೆಡ್ಯೂಸ್ ದ ಮಲೇರಿಯಾ ಡಿಸೀಸ್ ಬರ್ಡನ್ ಆ್ಯಂಡ್ ಸೇವ್ ಲೈವ್ಸ್ ಅಂತೇಳಿ ಥೀಮ್ಸನ್ನು ಇದು ಹೊಂದಿತ್ತು. ಇಂಡಿಯಾಸ್ ಗೋಲ್ ಎಲಿಮಿನೇಟಿಂಗ್ ಏಡ್ಸ್ ಬೈ ವಿಚ್ ಇಯರ್. ಈಗ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ಸಾಂಕ್ರಾಮಿಕ ರೋಗ ಅಂತಂದರೆ ಏಡ್ಸ್, HIV. ಹೇಳ್ರಿ, ಈ HIV ರೋಗವನ್ನು ಸಂಪೂರ್ಣವಾಗಿ ಭಾರತದಿಂದ ಹೊಡೆದೋಡಿಸ್ತಕ್ಕಂಥ HIV ರೋಗ ಇರದೇ ಇರತಕ್ಕಂಥ ಕೇಸ್ಗಳು ಬರದೇ ಹಾಗೆ ಜಾಗೃತಿನ ಉಂಟು ಮಾಡ್ತಾ ಇದೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಯಾವ ವರ್ಷಕ್ಕೆ ಅದನ್ನು ಜೀರೋಕ್ಕೆ ಸಂಪೂರ್ಣವಾಗಿ ಏಡ್ಸ್ ಮುಕ್ತ ಭಾರತವನ್ನು ಮಾಡ್ತಕ್ಕಂಥ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವುದಂತಂದರೆ 2030 ಸಂಪೂರ್ಣ ಏಡ್ಸ್ ಮುಕ್ತ ಭಾರತವನ್ನಾಗಿ ಮಾಡ್ತಕ್ಕಂಥ ಗುರಿಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಏಡ್ಸ್ ಅನ್ನೋದ್ರ ಲಾಂಗ್ ಫಾರ್ಮ್ ಏನು ಅಂತ ಕೆಲವೊಂದ್ಸಲ ಎಕ್ಸಾಮ್ದೊಳಗೆ ಕೇಳ್ಬೋದು ನಿಮಗೆ. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತೇಳಿ ಇದು ಮುಖ್ಯವಾಗಿ
ಎದರಿಂದ ಅಂದ್ರೆ ಎಚ್ ಐ ವಿ ಅಂತಕ್ಕಂಥ ವೈರಸ್ ಇಂದ ಏನಾಗ್ತಂದ್ರೆ ಈ ರೋಗ ಬರ್ತದೆ. ಈ ಎಚ್ ಐ ವಿ ರೋಗ ಬರಲಿಕ್ಕೆ ಅಂದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಇಂದ ಈ ಒಂದು ಏಡ್ಸ್ ರೋಗ ಬರ್ತದೆ. ಪ್ರತಿ ವರ್ಷ ಈ ಏಡ್ಸ್ ರೋಗದ ಬಗ್ಗೆ ಜಾಗೃತಿ ಉಂಟು ಮಾಡಲಿಕ್ಕೆ ಜಗತ್ತಿನಲ್ಲಿ December 1 ಏಡ್ಸ್ ದಿನಾಚರಣೆಯಾಗಿ ಅದನ್ನು ಆಚರಣೆ ಮಾಡಲಾಗ್ತದೆ. ರೈಟ್ರಿ, 2021 ಥೀಮ್ ಏನಿತ್ತಂದ್ರೆ ಎಂಡ್ ಇನ್ಇಕ್ವಾಲಿಟಿ ಎಂಡ್ ಏಡ್ಸ್ ಅಂತಕ್ಕಂಥ ಒಂದು ಥೀಮನ್ನು ಇದು ಹಮ್ಮಿಕೊಳ್ಳಲಾಗಿತ್ತು. ಇಂಡಿಯಾ ಏಮ್ ಟು ಪ್ರೊವೈಡ್ ಟ್ಯಾಪ್ ವಾಟರ್ ಕನೆಕ್ಟಿಂಗ್ ಫಾರ್ ಎವ್ರಿ ಹೌಸ್ ಹೋಲ್ಡ್ ಅಂದರೆ ಭಾರತದ ಮುಖ್ಯವಾಗಿ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ, ಬಹಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ತೊಂದರೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಕೇಂದ್ರ ಸರ್ಕಾರ ಪ್ರತಿ ಮನೆಗೆ ಈ ನಳದಿಂದ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹಮ್ಮಿಕೊಂಡಿದೆ. ಪ್ರತಿ ಮನೆಗೆ, ಪ್ರತಿ ಜನವಸ್ತಿ ಇರತಕ್ಕಂಥ ಪ್ರದೇಶದ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲಿದು ಜನವಸ್ತಿ ಇರುವಂಥ ಪ್ರದೇಶಗಳು, ತೋಟದಾಗಿದ್ದವರಿಗೆಲ್ಲ, ಎಲ್ಲೇ ಒಂದು ಕಡೆ ಪ್ರತ್ಯೇಕ ಮನೆ ಇದ್ದವರಿಗೆಲ್ಲ, ಎಲ್ಲಿ ಜನವಸ್ತಿ ಪ್ರದೇಶ ಇರ್ತದೋ ಅಂಥ ಪ್ರದೇಶದಲ್ಲಿ ಈ ಕೇಂದ್ರ ಸರ್ಕಾರ ಮನೆ ಮನೆಗೆ ಕುಡಿಯುವ ನೀರನ್ನು ಟ್ಯಾಪ್, ನಳದ ಟ್ಯಾಪನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದಕ್ಕೇನಿದೆ ಅಂದರೆ ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಹೆಸರನ್ನು ಹಮ್ಮಿಕೊಂಡಿದೆ. ಏನಿದೆ ಜಲ್ ಜೀವನ್ ಮಿಷನ್, ಸಂಪೂರ್ಣವಾಗಿ ದೇಶಾದ್ಯಂತ ಎಲ್ಲ ಪ್ರತಿ ಮನೆಗೆ 2024 ಪ್ರತಿ ಮನೆಗೆ ಟ್ಯಾಪ್ ಮೂಲಕ, ನಳದ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಒಂದು ಗುರಿಯನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು August 15, 2019 ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯಲ್ಲಿ ಭಾಷಣ ಮಾಡುವಾಗ ಇದನ್ನು ಹೇಳಿದರು. JJM ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಮೂಲಕ, ಒಂದು ಕ್ಯಾಂಪೇನ್ ಮೂಲಕ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂದರೆ ಕೇಂದ್ರ ಜಲಶಕ್ತಿ ಮಂತ್ರಾಲಯದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಪ್ರತಿ ಮನೆಗೆ ನಳದ ಮೂಲಕ ಒದಗಿಸ್ತಕ್ಕಂಥದ್ದು. ಇದಕ್ಕೇನಂದ್ರೆ ಹರ್ ಘರ್ ಜಲ್ ಅಂತಕ್ಕಂಥ ಒಂದು ನೇಮನ್ನು ಇದಕ್ಕೆ ಕೊಡಲಾಗಿದೆ. ಇನ್ನೊಂದು ಹೆಸರು ಅದಕ್ಕೆ JJM ಅಂತೇಳಿ ಕರೀತಾರೆ, JJM ಜಲ್ ಜೀವನ್ ಮಿಷನ್. ಇದರಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ರಾಜ್ಯಗಳು ಮೊದಲಂತಂದ್ರೆ ಗೋವಾ, ಸೆಕೆಂಡ್ ತೆಲಂಗಾಣ, ಥರ್ಡ್ ಆಂಧ್ರ ಪ್ರದೇಶ, ಅಂಡಮಾನ್ ನಿಕೋಬಾರ್, ಪಾಂಡಿಚೇರಿ, ಡೆಲ್ಲಿ, ಡಿಯು ಆ್ಯಂಡ್ ಡಮನ್. ರೈಟ್ರಿ, ಆಮೇಲೆ ನೆಕ್ಸ್ಟ್ ಹರಿಯಾಣ. ಈ ರಾಜ್ಯಗಳಲ್ಲಿ ಹರ್ ಘರ್ ಜಲ್ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ರೀಚ್ ಮಾಡಲಾಗಿದೆ. ಸೊ ಇದರಲ್ಲಿ ಮೊಟ್ಟ ಮೊದಲು ಹರ್ ಘರ್ ಜಲ್ ಒಂದು ಕಾರ್ಯಕ್ರಮವನ್ನು ರೀಚ್ ಮಾಡಿರ್ತಕ್ಕಂಥ ಜಿಲ್ಲೆ ಯಾವುದಂತಂದ್ರೆ ಚಂಬಾ ಡಿಸ್ಟಿಕ್. 100% ಹರ್ ಘರ್ ಜಲ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ಮನೆಗೆ, ಜಿಲ್ಲೆಯಾದ್ಯಂತ ಪ್ರತಿ ಮನೆಗೆ ಇದನ್ನು ರೀಚ್ ಮಾಡಿ ಸೌಲಭ್ಯವನ್ನು ಒದಗಿಸಿದ್ದಾರೆ. ಎಲ್ಲಿದು ಹಿಮಾಚಲ ಪ್ರದೇಶದಲ್ಲಿ ಚಂಬಾ ಡಿಸ್ಟಿಕ್. ಇನ್ನು ಮೊಟ್ಟ ಮೊದಲು ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಿರ್ತಕ್ಕಂಥ ಜಿಲ್ಲೆ ಯಾವುದಂತಂದ್ರೆ ಬಹರಾನ್ಪುರ್, ಮಧ್ಯಪ್ರದೇಶದ ಬಹರಾನ್ಪುರ್ ಬಿಕಮ್ ಫಸ್ಟ್ ಸರ್ಟಿಫೈಡ್ ಹರ್ ಘರ್ ಜಲ್ ಡಿಸ್ಟಿಕ್. ಅಂದರೆ ಪ್ರತಿ ವರ್ಷ ಇದನ್ನೇನು ಮಾಡ್ತಾರಂದ್ರೆ ಪ್ರತಿ ರಾಜ್ಯ, ಜಿಲ್ಲೆ, ತಾಲೂಕು, ಪಂಚಾಯತ್ ಆಮೇಲೆ ಗ್ರಾಮ ಪಂಚಾಯತ್ಗಳನ್ನು ಇಲ್ಲಿ ಅನೌನ್ಸ್ ಮಾಡಿ ಈ ಮಂತ್ರಾಲಯದ ಅಡಿಯಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಟಾರ್ಗೆಟ್ ರೀಚ್ ಮಾಡಿರ್ತಕ್ಕಂಥ ಒಂದು ಪಂಚಾಯತ್ಗಳಿಗೆ ಅಥವಾ ರಾಜ್ಯಗಳಿಗೆ, ಜಿಲ್ಲೆಗಳಿಗೆ. ಇಂಡಿಯಾ ಬ್ಯಾನ್ಡ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಐಟಮ್ ಫ್ರಮ್. ನೋಡ್ರಿ, ಭಾರತದಿಂದ ಸಂಪೂರ್ಣವಾಗಿ ಸಿಂಗಲ್ ಯೂಸ್ ಇರತಕ್ಕಂಥ ಒಂದು ಟಾರ್ಗೆಟೆಡ್ ಮೈಕ್ರಾನ್ ಇರತಕ್ಕಂಥ ಒಂದು ಪ್ಲಾಸ್ಟಿಕ್ಕನ್ನು ಬಳಸುವಂತಿಲ್ಲ. ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದು ಯಾವ ಡೇಟಿಂದ ಬ್ಯಾನ್ ಮಾಡಿದ್ದಾರೆ? ಆಪ್ಷನ್ ಯಾವುದಂತಂದ್ರೆ 1st July 2020 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಅದರ ಉತ್ಪಾದನೆಯೇ ನಿಷೇಧಿಸಲಾಗಿದೆ. ಕಾನೂನುಬಾಹಿರವಾದ ಅಪರಾಧಿಗೆ ಮಾರಾಟ ಮಾಡೋದನ್ನು ಅಪರಾಧ. ರೀಯೂಸೆಬಲ್ ಆಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ. ರೈಟ್ರಿ, ಮುಂಬೈ ವಿಲ್ ಅಚೀವ್ ನೆಟ್ ಜೀರೋ ಕಾರ್ಬನ್ ಎಮಿಷನ್ ಟಾರ್ಗೆಟ್ ಬೈ ವಿಚ್ ಇಯರ್? ಮುಂಬೈ ಅತಿ ಹೆಚ್ಚು ವಾಯು ಮಾಲಿನ್ಯಕ್ಕೆ ಒಳಗಾಗ್ತಕ್ಕಂಥ ನಗರಗಳಲ್ಲಿ ಅದನ್ನೂ ಒಂದು. ಡೆಲ್ಲಿ ಮತ್ತು ಮುಂಬೈ ಸಂಪೂರ್ಣವಾಗಿ ಕಾರ್ಬನ್ ಮುಕ್ತವಾಗತಕ್ಕಂಥ ಮುಂಬೈಯನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಗುರಿಯನ್ನು ಯಾವ ವರ್ಷಕ್ಕೆ ಹಮ್ಮಿಕೊಳ್ಳಲಾಗಿದೆ? ಆಪ್ಷನ್ ಸಿ 2050 ಅನ್ನೋದ್ರೊಳಗಾಗಿ. ನೋಡಿರಿ, ಭಾರತದ ಗುರಿ ಎಷ್ಟಿದಾಗ ನಾವು ಡಿಸ್ಕಷನ್ ಮಾಡಿವಿ, 2070 ನೆಟ್ ಜೀರೋ. ಬಟ್ ಮುಂಬೈ ಅದಕ್ಕಿಂತ 20 ವರ್ಷ ಮೊದಲೇ ಸಂಪೂರ್ಣವಾಗಿ ಕಾರ್ಬನ್ ರಹಿತವಾಗಿರ್ತಕ್ಕಂಥ ಮುಂಬೈ ನಗರವನ್ನು
ಮಾಡ್ತಕ್ಕಂಥ ಗುರಿಯನ್ನು ಮಹಾರಾಷ್ಟ್ರ ಗೌರ್ಮೆಂಟು ಹಮ್ಮಿಕೊಂಡಿದೆ ಅಂತ ಹೇಳ್ತೀವಿ. ಇಂಡಿಯಾದ್ದು 2070 ಇದೆ. ಇಂಡಿಯಾ ಏಮ್ ಟು ಡಬಲ್ ಫಾರ್ಮರ್ಸ್ ಇನ್ಕಮ್ ಬೈ ವೀಚ್ ಶೇರ್. ನೋಡ್ರಿ, ರೈತರು ತಮ್ಮ ಆದಾಯವನ್ನು ದ್ವಿಗುಣಗೊಳಿಸ್ತಕ್ಕಂಥ ಒಂದು ಅವಕಾಶವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಥರದ ತಾಂತ್ರಿಕ ನೆರವನ್ನು ಹಾಗೂ ಬೀಜ, ಗೊಬ್ಬರ ಮತ್ತು ಇತರೆ ಕೃಷಿ ಸೌಲಭ್ಯವನ್ನು ಒದಗಿಸಿಕೊಡೋದ್ರ ಮೂಲಕ ರೈತರು ತಮ್ಮ ಇನ್ಕಮನ್ನು ಡಬಲ್ ಮಾಡ್ತಕ್ಕಂಥ ಗುರಿಯನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಯಾವ ವರ್ಷ ಅನ್ನೋದ್ರೊಳಗಾಗಿ ರೈತರ ಇನ್ಕಮನ್ನು ಡಬಲ್ ಮಾಡುವಂಥ ಒಂದು ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಯಾವುದನ್ನೋದು ನೀವು ನೋಡ್ಬೋದು. ಆಪ್ಷನ್ ಎ 2022 ಅನ್ನೋದ್ರೊಳಗಾಗಿ ರೈತರ ಒಂದು ಆದಾಯವನ್ನು ಡಬಲ್ ಮಾಡ್ತಕ್ಕಂಥ ಗುರಿಯನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿತ್ತು. 2019 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ರೈಟ್ರಿ, ಇಂಡಿಯನ್ ರೈಲ್ವೆ ಟಾರ್ಗೆಟ್ ಟು ಎಲೆಕ್ಟ್ರಿಫೈಡ್ ಬೋರ್ಡ್ ಗೇಜ್ ರೂಟ್ಸ್ ಬೈ 100%. ನೋಡಿ, ಸಂಪೂರ್ಣವಾಗಿ 100% ಎಲೆಕ್ಟ್ರಿಕಲ್ ರೂಟನ್ನೇ ಮಾಡ್ತಕ್ಕಂಥ ಈ ಒಂದು, ಈಗ ನಮ್ಮ ಡಿಸೇಲ್ ಮೂಲಕ ರೈಲ್ವೆಗಳು ಓಡ್ತಾ ಇದಾವೆ, ಇದರಿಂದ ವಾಯುಮಾಲಿನ್ಯ ಉಂಟಾಗ್ತದೆ, ಕಾರ್ಬನ್ ಅತಿ ಹೆಚ್ಚಿಗೆ ಬರ್ತಾ ಇದೆ, ಅತಿ ಹೆಚ್ಚು ಇಂಧನವನ್ನು ಆಮದು ಮಾಡ್ಕೊಳ್ಬೇಕಾಗ್ತದೆ ಮತ್ತು ಭಾಳ ವೆಚ್ಚದಾಯಕ ಅದು. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ರೈಲ್ವೆ ಇಲಾಖೆ ಪ್ರತಿಯೊಂದು ರೈಲ್ವೆ ಮಾರ್ಗಗಳಲ್ಲಿ ಎಲೆಕ್ಟ್ರಿಕ್ ರೈಲ್ಗಳನ್ನು, ಇವತ್ತು ಎಲೆಕ್ಟ್ರಿಕಲ್ ಇಂಜನ್ಗಳನ್ನು, ಆ ಡೀಸೆಲ್ ಇಂಜನ್ಗಳನ್ನು ತೆಗೆದು ಎಲೆಕ್ಟ್ರಿಕಲ್ ಇಂಜನ್ಗಳನ್ನು ಮಾಡ್ತಕ್ಕಂಥ, ಎಲೆಕ್ಟ್ರಿಫೈ ಮಾಡ್ತಕ್ಕಂಥ ಒಂದು ಟಾರ್ಗೆಟನ್ನು ಹಮ್ಮಿಕೊಂಡಿದೆ. ಯಾವ ವರ್ಷದೊಳಗಾಗಿ ಅಂತಂದ್ರೆ ಆಪ್ಷನ್ ಎ 2030 ಅನ್ನೋದ್ರೊಳಗಾಗಿ ಸಂಪೂರ್ಣವಾಗಿ ಡೀಸೆಲ್ ಮೇಲೆ ಓಡ್ತಕ್ಕಂಥ ರೈಲುಗಳ ಬದಲಾಗಿ ಎಲೆಕ್ಟ್ರಿಕಲ್ ಎಂಜನ್ ಹೊಂದಿರತಕ್ಕಂಥ ಒಂದು ಟಾರ್ಗೆಟನ್ನು ಹಮ್ಮಿಕೊಂಡಿದೆ. ವೆಸ್ಟ್ ಸೆಂಟ್ರಲ್ ರೈಲ್ವೆ, ನೋಡ್ರಿ, ವೆಸ್ಟ್ ಸೆಂಟ್ರಲ್ ರೈಲ್ವೆ 100% ಒಂದು ಇದನ್ನು ಎಲೆಕ್ಟ್ರಿಫೈಡ್ ಆಗಿರತಕ್ಕಂಥ ರೂಟನ್ನು, ಟ್ರೈನ್ ರೂಟನ್ನು ಅದು ಹೊಂದಿದೆ ಅಂತ ಹೇಳ್ಬೋದು. ಫಸ್ಟ್ ಬಿಕಮ್ ಫುಲ್ಲಿ ಎಲೆಕ್ಟ್ರಿಫೈಡ್ ಇಂಡಿಯನ್ ರೈಲ್ವೆ ಜೋನ್. ನೋಡಿ, ಏನು ರೈಲ್ವೆ ಜೋನ್ಗಳಲ್ಲಿ ಈ ಜೋನ್ ಸಂಪೂರ್ಣವಾಗಿ ಎಲೆಕ್ಟ್ರಿಫೈಡ್ ಆಗಿರ್ತಕ್ಕಂಥ ಒಂದು ರೈಲ್ವೆ ಜೋನ್ ಅಂತ ಹೇಳ್ಬೋದು. ಇಂಡಿಯಾ ಟಾರ್ಗೆಟ್ ಟು ರೆಡ್ಯೂಸ್ ರೋಡ್ ಆಕ್ಸಿಡೆಂಟ್ ಡೆತ್ ಬೈ ಅಪ್ ಟು 50%. ನೋಡ್ರಿ, ಈಗಾಗಲೇ ದೇಶದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ನಡೀತಾ ಇದಾವೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ 50% ಆದರೂ ಏನು ನಡೀತಾ ಇದೆ ಅದ್ರ 50% ಆದರೂ ಈ ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡಲಿಕ್ಕೆ, ವೈಜ್ಞಾನಿಕವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಹಾಗೂ ಅಪಾಯಕಾರಿಯಾಗಿರ್ತಕ್ಕಂಥ ಸ್ಥಳಗಳನ್ನು ಸುಧಾರಿಸುವಂಥ ಒಂದು ಕೆಲಸವನ್ನು ಯಾವ ವರ್ಷ ಅನ್ನೋದ್ರೊಳಗಾಗಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಹಮ್ಮಿಕೊಂಡಿದೆ ಅಂತಂದರೆ 2024 ಅನ್ನೋದ್ರೊಳಗಾಗಿ ಆಕ್ಸಿಡೆಂಟ್ಗಳ ಪ್ರಮಾಣ 50% ಕಡಿಮೆ ಮಾಡ್ತಕ್ಕಂಥ ಗುರಿಯನ್ನು ಹಮ್ಮಿಕೊಂಡಿದೆ ಈ ಕೇಂದ್ರ ರೈಲ್ವೆ ಮಂತ್ರಿ. ಯಾರಂತಂದರೆ ನಿತಿನ್ ಗಡ್ಕರಿ. ಲಾಸ್ಟ್ ಒಂದು ಸರ್ಕಾರದಲ್ಲಿನೂ ಅವರೇ ಇದ್ದರು, ಈ ಹೊಸ ಸರ್ಕಾರದಲ್ಲಿನೂ ನಿತಿನ್ ಗಡ್ಕರಿಯವರೇ ರೈಲ್ವೆ ಮಂತ್ರಿಯಾಗಿ ಇವರು ಮುಂದುವರೆದ್ರು ಅಂತ ಹೇಳ್ಬೋದು. ರೈಟ್ರಿ, ಹೈಯೆಸ್ಟ್ ರೋಡ್ ಆಕ್ಸಿಡೆಂಟ್ ಆಗ್ತಾ ಇರೋದೇ ಎಲ್ಲ ಅಂತಂದರೆ ತಮಿಳ್ನಾಡಿನಲ್ಲಿ ಹೈಯೆಸ್ಟ್ ರೋಡ್ ಆಕ್ಸಿಡೆಂಟ್ ಆಗಿದ್ದಲ್ರಿ ತಮಿಳ್ನಾಡಲ್ಲಿ. ಸೆಂಟರ್ ಅಪ್ರೂವ್ಡ್ ಎಕ್ಸ್ಟೆನ್ಷನ್ ಬೈ ಆಫ್ PM ಗ್ರಾಮೀಣ್ ಟಿಲ್ ವೀಚ್ ಇಯರ್. ರೈಟ್ರಿ, ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ PMAY ಅಂತ ಕರಿತೀವಿ ಇದಕ್ಕೆ. PMAY ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಯಾವ ವರ್ಷದವರೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ವಿಸ್ತರಿಸಲಾಗಿದೆ? ಇದು ಕೇಂದ್ರ ಸರ್ಕಾರ 2016 ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಅನೌನ್ಸ್ ಮಾಡಿದರು ತಮ್ಮ ಮೊದಲ ಸರ್ಕಾರದ ಅವಧಿಯಲ್ಲಿ. ಯಾರು ಬಡ ಕುಟುಂಬಗಳಿದ್ದಾವೆ, BPL ಕುಟುಂಬಗಳಿದ್ದಾವೆ, ಅವರಿಗೆ 1 ಲಕ್ಷದವರೆಗೆ ಆರ್ಥಿಕ ಒಂದು ಸಹಾಯವನ್ನು ನೀಡೋದ್ರ ಮೂಲಕ PM ಆವಾಸ್ ಯೋಜನೆಯಡಿಯಲ್ಲಿ ಆರ್ಥಿಕ ನೆರವನ್ನು ಒದಗಿಸಿ ಅವರಿಗೆ ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಕೊಡ್ತಕ್ಕಂಥ ಒಂದು ಯೋಜನೆ ಇದು. ಈ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗಂದ್ರೆ 2016. ಇದನ್ನು ಟಾರ್ಗೆಟನ್ನು ರೀಚ್ ಮಾಡ್ತಕ್ಕಂಥ ಒಂದು ಅವಧಿಯನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಲಾಗಿದೆ. 2024 ಈ ಒಂದು ಯೋಜನೆಯನ್ನು ವಿಸ್ತರಿಸಲಾಗಿದೆ ಅಂತ ಹೇಳ್ಬೋದು. ಮೊದಲದು ಏನಾಗಿತ್ತು, 2022 ಮಾತ್ರ ಇತ್ತು. ಈಗ ಅದನ್ನೇನು ಮಾಡಿದ್ದಾರೆ, 2024 ಇದನ್ನು ವಿಸ್ತರಿಸಿದ್ದಾರೆ. ಇದು ಪುಚ್ ಹೌಸ್ ಅಂದರೆ ಸುಭದ್ರ ಅಂದರೆ 12 ಗಟ್ಟಿಯಾಗಿರತಕ್ಕಂಥ ಮನೆಗಳನ್ನು, RCC ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆ ಇದು. ಆಲ್ ರೂರಲ್ ಫ್ಯಾಮಿಲೀಸ್ ಬೈ 2024. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯಾವ ಕಚ್ಚಾ ಮನೆಗಳಿದಾವೋ ಅವುಗಳನ್ನು ಪಕ್ಕಾ ಹೌಸ್ಗಳನ್ನಾಗಿ ಮಾಡ್ತಕ್ಕಂಥ ಒಂದು ಯೋಜನೆ ಇದು.
ಇದನ್ನು ಮೊದಲು ಏನು ಕರೀತಾರೆ ಅಂದರೆ ಇಂದಿರಾ ಆವಾಸ್ ಯೋಜನೆ ಅಂತೇಳಿ ಇದನ್ನು ಕರೆಯಲಾಗ್ತಿತ್ತು. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ಅಡಿಯಲ್ಲಿ ಇದನ್ನೇನು ಮಾಡಿದ್ರು ಅಂದರೆ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದು ಅರ್ಬನ್ ಪೀಪಲ್ಗೆ 2015 ಈ ಯೋಜನೆಯನ್ನು ಅನೌನ್ಸ್ ಮಾಡಲಾಗಿದೆ. ನಗರ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸುರಕ್ಷಿತ ಅಂದರೆ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಪಕ್ಕಾ ಹೌಸನ್ನು ನಿರ್ಮಾಣ ಮಾಡ್ತಕ್ಕಂಥ ಗುರಿಯನ್ನು ಹಮ್ಮಿಕೊಂಡಿದೆ. ಇದು 2024, ಮೊದಲು ಇದು 2022 ಇತ್ತು, ಇದನ್ನು 24 ಇದನ್ನು ಮತ್ತೆ ಇದನ್ನು ಏನು ಮಾಡ್ಯಾರ ಎಕ್ಸ್ಟೆನ್ಷನ್ ಮಾಡ್ಯಾರ. ಇದು ಯಾವ ಮಂತ್ರಾಲಯದ ಅಡಿಯಲ್ಲಿ ಅಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಂತ್ರಾಲಯದ ಅಡಿಯಲ್ಲಿ ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಹಮ್ಮಿಕೊಳ್ಳಲಾಗಿದೆ. ಈ ನೆಕ್ಸ್ಟ್ ನೋಡೋಣ, ಇಂಡಿಯಾ ಟಾರ್ಗೆಟ್ ಆಫ್ 0 ಡಿಸಲ್ ಯೂಸ್ ಇನ್ ಅಗ್ರಿಕಲ್ಚರ್ ಬೈ 2024. ನೋಡ್ರಿ 2024 ಅಗ್ರಿಕಲ್ಚರಲ್ಲಿ ಡೀಸೆಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಒಂದು ಟಾರ್ಗೆಟನ್ನು 2024 ಹಮ್ಮಿಕೊಳ್ಳಲಾಗಿದೆ. ಇದರ ಬದಲಾಗಿ ರೈತರು ಏನು ಡೀಸೆಲ್ ಇಂಜಿನ್ಗಳನ್ನು ಅದು ಬಳಕೆ ಮಾಡ್ತಾ ಇದಾರಲ್ಲ ರೈತರು, ಟ್ರ್ಯಾಕ್ಟರ್ಗಳಿಗೆ ಏನು ಬಳಕೆ ಮಾಡ್ತಾ ಇದ್ದಾರೆ, ನೀರಾವರಿಗೆ ಏನು ಬಳಕೆ ಮಾಡ್ತಾ ಇದ್ದಾರೆ, ಅದನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿ ಸೋಲಾರ್ ಪ್ಯಾನೆಲ್ಗಳನ್ನು ರೈತರಿಗೆ ಸಬ್ಸಿಡಿಯಲ್ಲಿ ಒದಗಿಸಿಕೊಡೋದ್ರ ಮೂಲಕ ಈ ರಿನ್ಯೂವೆಬಲ್ ಎನರ್ಜಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಲಾಂಚ್ ಡಿಜಿಟಲ್ ರೇಡಿಯೋ ಬೈ 2024. ಡಿಜಿಟಲ್ ರೇಡಿಯೋ ಒಂದು ಕಾರ್ಯಕ್ರಮವನ್ನು ರೀಚ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು 2024 ಹಮ್ಮಿಕೊಳ್ಳಲಾಗಿದೆ. ಇಂಡಿಯಾ ಟಾರ್ಗೆಟ್ ಟು ಮೇಕ್ ಇಂಡಿಯನ್ ಎಕಾನಮಿ 5 trillion ಎಕಾನಮಿ. ನೋಡಿ 5 trillion ಒಂದು ಎಕಾನಮಿಯನ್ನಾಗಿ ಮಾಡ್ತಕ್ಕಂಥ ಗುರಿಯನ್ನು 2024-25 ಹಮ್ಮಿಕೊಳ್ಳಲಾಗಿದೆ. ಇಂಡಿಯಾ ಏಮ್ ಟು ಕನೆಕ್ಟ್ ಆಲ್ ವಿಲೇಜಸ್ ವಿತ್ ಆಪ್ಟಿಕಲ್ ಫೈಬರ್. ಏನು OFC ಕೇಬಲ್ಗಳನ್ನು ಈಗೆಲ್ಲ ರಸ್ತೆ ದಂಡೆಯಲ್ಲಿ ಹಾಕಿರ್ತಾರಲ್ರಿ ಕಲರ್ ಕಲರ್ದು ಬೇರೆ ಬೇರೆ ಇಂಥ ಒಂದು ಬಂಡಲ್ಗಳನ್ನು ಅಲ್ಲಿ ರೋಡ್ ದಂಡಿಗೆ ಅಡ್ಡಿ ಹಾಕಿರ್ತಾರೆ. ಇದೇನು ಮಾತಂದ್ರೆ ನೆಟ್ ಕನೆಕ್ಟಿವಿಟಿಯನ್ನು ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ ಪ್ರತಿಯೊಂದು ಹಳ್ಳಿಗಳಿಗೆ ಇವತ್ತೇನು ಇಂಟರ್ನೆಟ್ ಸೌಲಭ್ಯವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಯಾವಾಗ 2025 ಅನ್ನೋದ್ರೊಳಗಾಗಿ ಎಲ್ಲ ಹಳ್ಳಿಗಳಿಗೆ ಎಲ್ಲ ಪಂಚಾಯತಿಗಳಿಗೆ ಇಂಥ ಒಂದು ಆಪ್ಟಿಕಲ್ ಫೈಬರ್ ಕನೆಕ್ಟಿವಿಟಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ ಸರ್ಕಾರ. ಇಂಡಿಯಾ 3rd largest ಎಕಾನಮಿ ಇನ್ ದ ವರ್ಲ್ಡ್. ನೋಡಿ 2030 ಅನ್ನೋದ್ರೊಳಗಾಗಿ ಭಾರತ ಜಗತ್ತಿನಲ್ಲೇ 3ನೇ ಒಂದು ಎಕಾನಮಿಯನ್ನು ಹೊಂದಿರತಕ್ಕಂಥ ದೇಶವನ್ನಾಗಿ ಮಾಡ್ತಕ್ಕಂಥ ಗುರಿಯನ್ನು ಹೊಂದ್ಕೊಂಡಿದೆ. ಈ ಸದ್ ಎಷ್ಟಿದೆ ಅಂದರೆ 5ನೇದಿದೆ. ಈಗಿನ್ನ 5 ವರ್ಷದೊಳಗೆ ನಮ್ಮ ದೇಶ ಜಗತ್ತಿನಲ್ಲಿ 3ನೇ ಅತಿ ಬಲಿಷ್ಠ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ದೇಶವನ್ನಾಗಿ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಇಂಡಿಯಾ ಸರ್ವಿಸಸ್ ಎಕ್ಸ್ಪೋರ್ಟ್ ವಿಲ್ ರೀಚ್ 1 trillion. ನೋಡಿ ನಮ್ಮ ಸರ್ವಿಸ್ ಸೆಕ್ಟರ್ ಭಾರತದಲ್ಲಿ ಸೇವಾ ವಲಯ ಏನದಲ್ಲ ಅದು $1 trillion ಒಂದು ಎಕ್ಸ್ಟೆಂಡ್ ಆಗ್ತಕ್ಕಂಥ ಗುರಿಯನ್ನು 2030 ರೀಚ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಮತ್ತು ಕ್ರಿಯೇಟಿವ್ ಜನರಲ್ ಮ್ಯಾಥ್ಸ್ ಪುಸ್ತಕಗಳನ್ನು ನಾನು ಬರೆದಿದ್ದೇನೆ. ಸುಮಾರು 20 ವರ್ಷಗಳವರೆಗೆ ರಾಜ್ಯಾದ್ಯಂತ ಮೆಂಟಲ್ ಎಬಿಲಿಟಿಯನ್ನು ಬೋಧನೆ ಮಾಡ್ತಕ್ಕಂಥ ನಾನು ಸುಮಾರು 726 ಪುಟಗಳಲ್ಲಿ 100% ಸಿಲೆಬಸ್ ವರ್ಬಲ್ಲು ನಾನ್ ವರ್ಬಲ್ಲು ಮೆಂಟಲ್ ಎಬಿಲಿಟಿ ಲಾಜಿಕಲ್ ರೀಸನಿಂಗು ಕ್ರಿಟಿಕಲ್ ರೀಸನಿಂಗು ಇವೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕ ಇದಾಗಿದೆ. ಇದು KAS ಪೊಲೀಸ್ PSI ಬ್ಯಾಂಕ್ ರೈಲ್ವೆ SSC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗ್ತಕ್ಕಂಥ ಮತ್ತು ಮೊದಲ ಬಾರಿಗೆ ಪ್ರತಿ ಅಧ್ಯಾಯದ ಮೇಲೆ ವಿಡಿಯೋ ಯೂಟ್ಯೂಬ್ ವಿಡಿಯೋ QR ಕೋಡನ್ನು ಹೊಂದಿರತಕ್ಕಂಥ ಈ ಪುಸ್ತಕ ಜಸ್ಟ್ ನೀವು ಹಿಂಗೆ ಸ್ಕ್ಯಾನ್ ಮಾಡಿದರೆ ಸಾಕು. ರೈಟ್, ಇಲ್ಲಿದೆ ನೋಡಿ, ಪ್ರತಿ ಅಧ್ಯಾಯದ ಮೇಲೆ QR ಕೋಡ್ ಇರುತ್ತೆ. QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಇದರ ವಿಡಿಯೋ ಓಪನ್ ಆಗ್ತದೆ. ಆ ವಿಡಿಯೋ ನೋಡಿ ನೀವೇನು ಮಾಡ್ಬೋದು, ಇಲ್ಲಿರ್ತಕ್ಕಂಥ ಎಕ್ಸಸೈಸ್ಗಳನ್ನು ಬಿಡಿಸ್ಬೋದು. ರೈಟ್ರಿ, ಇದು ನಮ್ಮ ಜನರಲ್ ಮ್ಯಾಥ್ಸ್ ಪುಸ್ತಕ. ಇದು ಜನರಲ್ ಮ್ಯಾಥ್ಸ್ ಪುಸ್ತಕ, ಇದು 350 ಪೇಜ್ ಇದೆ. 350 ಪೇಜ್ ಇದೆ. 100% ಮ್ಯಾಥ್ಸ್ ಟಾಪಿಕನ್ನು ಒಳಗೊಂಡಿರತಕ್ಕಂಥ ಒಂದು 100% ಮ್ಯಾಥ್ಸ್ ಟಾಪಿಕನ್ನು ಒಳಗೊಂಡಿರತಕ್ಕಂಥ ಒಂದು ಪುಸ್ತಕ ಇದಾಗಿದೆ. ಎರಡು ಪುಸ್ತಕಗಳ ಬೆಲೆ 1040 ಆಗ್ತದೆ. ದ್ವಿತೀಯ ಆವೃತ್ತಿ ಇದು. ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಸಿಗ್ತದೆ, ಸಪ್ನ ಬುಕ್ ಹೌಸದ ಎಲ್ಲ ಕಡೆ. ಸೊ ಈಗ ಡಿಸ್ಕೌಂಟಲ್ಲಿ ನಾವು 800 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಯಾರು ಬುಕ್ ಸ್ಟಾಲ್ಗೆ ಹೋಗ್ಲಾಕಾಗೋದಿಲ್ಲ, ಅವರು ಫೋನ್ಪೇ ಮಾಡಿ ಈ ನಂಬರ್ಗೆ 8618748199ಗೆ ಫೋನ್ಪೇ ಮಾಡಿ. ಅದರ ಸ್ಕ್ರೀನ್ಶಾಟು ನಿಮ್ಮ ಫುಲ್ ಅಡ್ರೆಸ್ಸನ್ನು ಕಳಿಸಿದರೆ ನೇರವಾಗಿ ಪುಸ್ತಕ 3-4 ದಿನದಲ್ಲಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ನಿಮ್ಮ ಕೈ ಸೇರ್ತದೆ. ಇಂಡಿಯಾ ವಿಲ್ ಹ್ಯಾವ್ 30% EV ವೆಹಿಕಲ್ಸ್
ಬೈ 2030 ನೋಡಿ 2031 ಎಲ್ಲ ಒಂದು ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳಿದಾವಲ್ಲ ಅದಕ್ಕೆ ಅಲ್ಟರ್ನೇಟ್ ಆಗಿ 30% ಆದರೂ ನಾವು ಇ ವಿ ವೆಹಿಕಲ್ಸ್ಗಳನ್ನು ಯೂಸ್ ಮಾಡ್ತಕ್ಕಂಥ ಗುರಿಯನ್ನು ಹಮ್ಮಿಕೊಂಡಿದೆ. ಈಗಾಗಲೇ ಬೈಕ್ಗಳು, ಕಾರ್ಗಳು, ಆಟೋಗಳು, ಬೇಟ್ರಿ ಬಸ್ಗಳು ಸಹ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿ ಕನ್ವರ್ಟ್ ಆಗಿ ಇವತ್ತು ನಾವು ಅದನ್ನು ಬಳಕೆ ಮಾಡ್ತಾ ಇದ್ದೀವಿ. ಇದರಿಂದ ನಾವು ಇಂಗಾಲವನ್ನು ಹೊರಸೂಸೋದು ಕಡಿಮೆ ಆಗ್ತದೆ, ಈ ಪೆಟ್ರೋಲ್ ಡೀಸೆಲ್ಗಳನ್ನು ಆಮದು ಮಾಡ್ಕೊಳ್ಳೋದು ಕಡಿಮೆ ಆಗ್ತದೆ, ರೈಟ್ರಿ ಮತ್ತು ಪರಿಸರಕ್ಕೂ ಹೆಲ್ಪ್ಫುಲ್ ಅದಿದು, ಯಾವುದೇ ರೀತಿ ಪರಿಸರ ಮಾಲಿನ್ಯ ಇದರಿಂದ ಆಗೋದಿಲ್ಲ. ಇಂಡಿಯಾ ಟಾರ್ಗೆಟ್ ದ ರೆಡ್ಯೂಸ್ ಯೂಸ್ ಆಫ್ ಹೈಡ್ರೋ ಫ್ಲೋರೋಕಾರ್ಬನ್ಸ್ ಎಚ್ ಎಫ್ ಸೀಸ್ಗಳು, ಅಂದರೆ ಹೈಡ್ರೋ ಫ್ಲೋರೋಕಾರ್ಬನ್ಗಳನ್ನು ನಾವು ವಾತಾವರಣಕ್ಕೆ ಜಾಸ್ತಿ ಬಿಡೋದ್ರಿಂದ ನಮ್ಮ ವಾಯುಮಂಡಲದಲ್ಲಿರ್ತಕ್ಕಂಥ ಓಜೋನ್ ಪದರ ಏನಾಗ್ತದೆ ಅಂದರೆ ಡ್ಯಾಮೇಜ್ ಆಗ್ತದೆ. ಒಂದು ವೇಳೆ ಓಜೋನ್ ಪದರ ಡ್ಯಾಮೇಜ್ ಆಯಿತು ಅಂತಂದರೆ ಸೂರ್ಯನಿಂದ ನೇರವಾದ ಅಲ್ಟ್ರಾ ವಯೊಲೆಟ್ ಕಿರಣಗಳು, ಯು ವಿ ರೇಸ್ ಅಂತ ಕರಿತೀವಿ ಅದಕ್ಕೆ, ಈ ಅಲ್ಟ್ರಾ ವಯೊಲೆಟ್ ಕಿರಣಗಳು ನಮ್ಮ ಮನುಷ್ಯರ ಮೇಲೆ ಬಿತ್ತು ಅಂತಂದರೆ ಅಥವಾ ಭೂಮಿ ಮೇಲೆ ಬಿತ್ತು ಅಂತಂದರೆ ಭೂಮಿಯ ತಾಪಮಾನ ಹೆಚ್ಚಾಗ್ತದೆ ಮತ್ತು ಜನರಿಗೆ ಚರ್ಮರೋಗ ಬರುವಂಥ ಸಾಧ್ಯತೆ ಇದೆ ಹಾಗೂ ಜನಜೀವನ ಇಲ್ಲಿ ಬದುಕೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಜನ ಬದುಕಬೇಕಾಗಿತ್ತು, ಭವಿಷ್ಯದಲ್ಲಿ ಮಾನವ ಈ ಭೂಮಿ ಮೇಲೆ ಬದುಕಬೇಕು ಅಂತಂದರೆ ನಾವು ಹೈಡ್ರೋ ಫ್ಲೋರೋ ಕಾರ್ಬನ್ಗಳ ಉತ್ಪಾದನೆ ಏನೇನು ಮಾಡಬೇಕು, ಹೊರಸೂಸೋದನ್ನು ಕಡಿಮೆ ಮಾಡಬೇಕು. ಇದು ಎಲ್ಲಿ ಆಗ್ತಾಯಿದೆ ಅಂದರೆ ನಾವು ವಾಹನಗಳ ಬಳಕೆ ಮಾಡೋದರಲ್ಲಿ, ಇಂಡಸ್ಟ್ರಿಗಳಲ್ಲಿ ಹಾಗೂ ಅಣು ಪರೀಕ್ಷೆ ಮಾಡೋದರಲ್ಲಿ, ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡೋದರಲ್ಲಿ. ಸೊ ಇಂಥ ಒಂದು ಹೈಡ್ರೋಕ್ಲೋರೋ ಕಾರ್ಬನ್ಸ್ಗಳು ಏನಾಗ್ತವೆ ಬಿಡುಗಡೆ ಆಗ್ತದೆ, ಅದನ್ನು 2047 ಅನ್ನೋದ್ರೊಳಗಾಗಿ 80% ಅದನ್ನು ರೆಡ್ಯೂಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಇಂಡಿಯಾ ವಿಲ್ ಬಿಕಮ್ ಎನರ್ಜಿ ಡೆವಲಪ್ಮೆಂಟ್ ಇಂಡಿಪೆಂಡೆಂಟ್ ನೇಷನ್ ಬೈ 2047. 2047 ಅನ್ನೋದ್ರೊಳಗಾಗಿ ಸಂಪೂರ್ಣ ನಾವೇನು ಶಕ್ತಿ ನಾವು ಬಳಕೆ ಮಾಡ್ತಾ ಇದ್ದೀವಿ, ಶಕ್ತಿ ಸಂಪನ್ಮೂಲಗಳನ್ನು ಬೇರೆ ಬೇರೆ ಕಡೆಯಿಂದ ಮಾಡ್ತಾ ಇದ್ದೀವಿ, ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲ್ಗಳನ್ನು, ಅದನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿ ಸ್ವಯಂ ಪರಿಪೂರ್ಣತೆಯನ್ನು ಸಾಧಿಸ್ತಕ್ಕಂಥ ಗುರಿಯನ್ನು 2047 ಒಂದು ರೀಚ್ ಮಾಡ್ತಕ್ಕಂಥ ಗುರಿಯನ್ನು ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಎನರ್ಜಿ ಇಂಪೋರ್ಟ್ಸ್ ಇಂಡಿಯಾ 12,000 crore ನೋಡ್ರಿ, ಪ್ರತಿ ವರ್ಷ ನಾವು ವಿದೇಶಗಳಿಂದ ಪೆಟ್ರೋಲ್ ಡೀಸೆಲ್ಗಳನ್ನು ಆಮದು ಮಾಡ್ಕೊಳ್ತಾ ಇದ್ದಲ್ಲಿ ನೈಸರ್ಗಿಕ ಅನಿಲಗಳನ್ನು 12,000 crore ಅದು ಪ್ರತಿ ವರ್ಷ ಇದೆ. ಇದು ಸಂಪೂರ್ಣವಾಗಿ ಇಲ್ಲವಾಯಿತು ಅಂತಂದರೆ ನಾವು ಭಾರತದಲ್ಲೇ ರಿನ್ಯೂವೇಬಲ್ ಎನರ್ಜಿಯನ್ನು ಅಥವಾ ಬೇರೆ ಬೇರೆ ಒಂದು ಶಕ್ತಿ ಸಂಪನ್ಮೂಲಗಳನ್ನು ನಾವು ಉಪಯೋಗ ಮಾಡ್ಕೊಳಕತ್ತೀವಿ ಅಂತಂದರೆ ಸಹಜವಾಗಿ ಈ ಗುರಿಯನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಂಡಿಯಾ ವಿಲ್ ಬಿ ಸೆಲ್ಫ್ ರೇಲಿಯಂಟ್ ಇನ್ ದ ಪ್ರೊಡ್ಯೂಸ್ ಆಫ್ ಫರ್ಟಿಲೈಸರ್ಸ್, ಅಂದರೆ ಭಾರತಕ್ಕೆ ಕೃಷಿಗೆ ಬೇಕಾಗಿರತಕ್ಕಂಥ ಫರ್ಟಿಲೈಸರ್ಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಸಂಪೂರ್ಣವಾಗಿ ಆಮದು ರೈತ ಭಾರತದಲ್ಲೇ ಉತ್ಪಾದನೆ ಆಗ್ತಕ್ಕಂಥ ಮತ್ತು ನೈಸರ್ಗಿಕ ಕೃಷಿ ಸಾಂಪ್ರದಾಯಿಕ ಕೃಷಿಗೆ ಒತ್ತು ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ 2023 ಇದರಲ್ಲಿ ಸ್ವಯಂ ಪರಿಪೂರ್ಣತೆಯನ್ನು ಸಾಧಿಸ್ತಕ್ಕಂಥ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಿಸ್ಸಾರ್ ಮಿಷನ್ ಅಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ಅಂದರೆ ಈ ಒಂದು ಯೋಜನೆಯನ್ನು ನಾಸಾ ಮತ್ತು ಇಸ್ರೋ ಎರಡೂ ಜಂಟಿಯಾಗಿ 2023 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಯೋಜನೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇಂಡಿಯಾ ವಿಲ್ ಎಲಿಮಿನೇಟ್ ರೇಬಿಸ್, ಅಂದರೆ ರೇಬಿಸ್ ರೋಗ ನಾಯಿಗಳ ಕಚ್ಚೋದರಿಂದ ಈ ರೋಗ ಉಂಟಾಗ್ತದೆ. ಭಾರತದಲ್ಲಿ ಸಂಪೂರ್ಣವಾಗಿ ರೇಬಿಸ್ ಲಸಿಕೆಯನ್ನು ಇವತ್ತು ದೇಶಾದ್ಯಂತ ಎಲ್ಲ ಕಡೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮುಂದೆ ರೇಬಿಸ್ ರೋಗವೇ ಭಾರತದಲ್ಲಿ ಇಲ್ಲಾರ್ದಂಗೆ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದೆ ಯಾವಾಗ ಅಂತಂದರೆ 2030 ಅನ್ನೋದ್ರೊಳಗಾಗಿ. 6 lakh ವೇಜಸ್ ವಿಲ್ ಗೆಟ್ ಇಂಟರ್ನೆಟ್ ಕನೆಕ್ಟಿವಿಟಿ, ನೋಡಿ ಸುಮಾರು ದೇಶದ 600,000 ಹಳ್ಳಿಗಳಿಗೆ ಇಂಟರ್ನೆಟ್ ಸೌಲಭ್ಯವನ್ನು ಕೊಡ್ತಕ್ಕಂಥ ನಾವೇನು OFC ಕೇಬಲ್ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಅಂತ ಹೇಳಿದೀವಲ್ರಿ ಅದನ್ನು ಕನೆಕ್ಟ್ ಮಾಡಿ 2024 ಅನ್ನೋದ್ರೊಳಗಾಗಿ ಸುಮಾರು 600,000 ಹಳ್ಳಿಗಳಿಗೆ ಈ OFC ಕೇಬಲ್ ಕನೆಕ್ಷನ್ ಅನ್ನು ಕೊಡ್ತಕ್ಕಂಥ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇಂಡಿಯಾ ಏಮ್ಸ್ ಟು ಬಿಲೀವ್ ಸೆಲ್ಫ್ ಸಫಿಷಿಯಂಟ್ ಇನ್ ಲೋಕಲ್ ಪ್ರೊಡಕ್ಷನ್, ಸಾರಿ ಕೋರ್ ಪ್ರೊಡಕ್ಷನ್, ಅಂದರೆ ಕಲ್ಲಿದ್ದಲನ್ನು ನಾವೇನು ಉತ್ಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಅದನ್ನು ಸೆಲ್ಫ್ ಸಫಿಷಿಯಂಟ್ ಅದರ ಬೇಡಿಕೆಯನ್ನು ಕುಗ್ಗಿಸಿ ನಮಗೆ ಬೇಕಾದಷ್ಟು ಕಲ್ಲಿದ್ದಲನ್ನು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡ್ತಕ್ಕಂಥ ಗುರಿಯನ್ನು 2024 ರೀಚ್ ಮಾಡಬೇಕು ಅಂತೇಳಿ ಭಾರತ ಸರ್ಕಾರ ಹೊಂದಿದೆ ಅಂತ ಹೇಳ್ಬೋದು. ಈಗ ನಾವು ಕಲ್ಲಿದ್ದಲನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ, ಅದನ್ನು ಈಗ ನಿಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹೊಂದಿದೆ ಅಂತ ಹೇಳ್ಬೋದು. ಇದರ ಬೇಡಿಕೆ ಕಡಿಮೆ ಆಯಿತು, ಆಟೋಮೆಟಿಕ್ ಅದು ಕಲ್ಲಿದ್ದಲು
ಬೇಡಿಕೆ ಏನಾಗ್ತದೆ, ಕಡಿಮೆ ಆಗ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಟಾರ್ಗೆಟ್ ಟು ಕ್ರಿಯೇಟ್ 220 ನ್ಯೂ ಏರ್ಪೋರ್ಟ್ಸ್ ಇನ್ 2025. 2025 ಅನ್ನೋದ್ರೊಳಗಾಗಿ 220 ವಿಮಾನ ನಿಲ್ದಾಣಗಳನ್ನು ಸ್ಥಾಪನೆ ಮಾಡತಕ್ಕಂಥ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಅಂತ ಹೇಳ್ಬೋದು. ಇಂಡಿಯನ್ ರೈಲ್ವೆ ವಿಲ್ ಬಿಕಮ್ ನೆಟ್ ಜೀರೋ ಕಾರ್ಬನ್ ಎಮಿಟರ್ ಬೈ, ಅಂದರೆ ಭಾರತೀಯ ರೈಲ್ವೆನೂ ಒಂದಿಷ್ಟು ಕಾರ್ಬನ್ ಬಿಡದೆ ಕಾರ್ಬನ್ ಮುಕ್ತವಾಗಿರ್ತಕ್ಕಂಥ ರೈಲ್ವೆ ಇಲಾಖೆಯನ್ನು ಮಾಡ್ತಕ್ಕಂಥ ಗುರಿ ಹೊಂದಿದ್ದೆ ಯಾವಾಗಂದ್ರೆ 2030 ಅನ್ನೋದ್ರೊಳಗಾಗಿ. ಇಂಡಿಯನ್ ರೈಲ್ವೆ ವಿಲ್ ರನ್ 100% ಎಲೆಕ್ಟ್ರಿಸಿಟಿ, ಅಂದರೆ ಸಂಪೂರ್ಣವಾಗಿ ರೈಲ್ವೆಗಳನ್ನು ಡೀಸೆಲ್ ಇಂಜಿನ್ ಬದಲಾಗಿ ಎಲೆಕ್ಟ್ರಿಕಲ್ ಇಂಜಿನ್ಗಳನ್ನು ಅಳವಡಿಸ್ತಕ್ಕಂಥ ಗುರಿಯನ್ನು 2024 ದೇಶದ ಎಲ್ಲ ರೈಲುಗಳಿಗೆ ಎಲೆಕ್ಟ್ರಿಕಲ್ ರೈಲ್ವೆ ಇಂಜಿನ್ಗಳನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ರೈಲ್ವೆ ಇಲಾಖೆ ಹೊಂದಿದೆ ಅಂತ ಹೇಳ್ಬೋದು. ಒಡಿಸ್ಸಾ ವಿಲ್ ಬಿಕಮ್ ಚೈಲ್ಡ್ ಮ್ಯಾರೇಜ್ ಫ್ರೀ ಸ್ಟೇಟ್. ನೋಡಿ, ಒಡಿಸ್ಸಾ ರಾಜ್ಯ ಅದೊಂದು ಗುರಿ ಅಂದ್ಕೊಂಡಿದೆ. ಬಾಲ್ಯ ಯುವ ಅಂದ್ರೆ ಹುಡುಗಿಯರಿಗೆ 18 ಇಯರ್ಸ್, ಹುಡುಗರಿಗೆ 21 ವರ್ಷ. ಈ ಒಂದು ಏಜ್ಗಿಂತ ಮೊದಲು ಮದುವೆ ಆದರೆ ಅದಕ್ಕೆ ನಾವು ಚೈಲ್ಡ್ ಮ್ಯಾರೇಜ್ ಅಂತ ಕರಿತೀವಿ. ಇದನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸ್ತಕ್ಕಂಥ ಗುರಿಯನ್ನು 2030 ಆ ರೀಚ್ ಮಾಡ್ತೀವಿ ಅಂತಕ್ಕಂಥ ಒಂದು ಯೋಜನೆಯನ್ನು ಅದು ಹಮ್ಮಿಕೊಂಡಿದೆ. ಯಾಕಂದರೆ ಒರಿಸ್ಸಾ ಬಹಳಷ್ಟು ಬುಡಕಟ್ಟು ಜನಾಂಗಗಳನ್ನು ಹೊಂದಿರತಕ್ಕಂಥ ರಾಜ್ಯ. ಸೊ ಹಾಗಾಗಿ ಬಾಲ್ಯ ವಿವಾಹ ಪದ್ಧತಿಯಲ್ಲಿ ಪ್ರಮುಖ ಸಮಸ್ಯೆ. ಸೊ ಹಾಗಾಗಿ ಅದನ್ನು ಸಂಪೂರ್ಣವಾಗಿ ರೀಚ್ ಇಲ್ಲವಾಗಿಸಿ, ಬಾಲ್ಯ ವಿವಾಹವನ್ನು ಇಲ್ಲವಾಗಿಸಿ ವಯಸ್ಕಿಗೆ ಬಂದ ನಂತರ ವಿವಾಹ ಮಾಡ್ತಕ್ಕಂಥ ಪದ್ಧತಿಯನ್ನು 2030 ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಿಮಗೊಂದು ಕೊನೆ ಪ್ರಶ್ನೆ, ಇಂಡಿಯಾ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ವಿಲ್ ರೀಚ್ 22,480 MW ಬೈ ವಿಚ್ ಇಯರ್, ಯಾವ ವರ್ಷ ಅನ್ನೋದ್ರೊಳಗಾಗಿ ಭಾರತದ ಒಂದು ಅಣುಶಕ್ತಿ ಅಣು ವಿದ್ಯುತ್ ಉತ್ಪಾದನೆ ಪ್ರಮಾಣವನ್ನು 22,480 MW ರೀಚ್ ಮಾಡಲಿಕ್ಕೆ ಸರ್ಕಾರ ಯೋಜನೆ ಹಮ್ಮಿಕೊಂಡಿದೆ? 4 ಆಯ್ಕೆಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅನ್ನೋದನ್ನು ನೀವು ಕಮೆಂಟ್ಸ್ ಮೂಲಕ ತಿಳಿಸಿ. ಆದರೆ ಇಂಗ್ಲೀಷಲ್ಲಿ ನಾನು PPT ಮಾಡಿದರೂ ಸಹ ನೀವು ಅದನ್ನು ಕನ್ನಡ ಮೀಡಿಯಮ್ದಲ್ಲಿ ಪಾಯಿಂಟ್ಸನ್ನು ಬರ್ಕೊಂಡು ನೀವು ರಿವಿಷನ್ ಮಾಡಿದರೆ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಇದು ಭಾಳಷ್ಟು ಯೂಸ್ಫುಲ್ ಆಗಿದೆ. ಇದು ನಮ್ಮ ಆನ್ಲೈನ್ ಸ್ಟೋರ್ ಇದೆ, ಕ್ರಿಯೇಟಿವ್ ಪಬ್ಲಿಕೇಶನ್ ಅಂತೇಳಿ. ನೀವು ಗೂಗಲ್ ಕ್ರೋಮಲ್ಲಿ ಕ್ರಿಯೇಟಿವ್ ಪಬ್ಲಿಕೇಶನ್ ಅಂತ ಸರ್ಚ್ ಮಾಡಿದರೆ ಇದು ಓಪನ್ ಆಗ್ತದೆ. ಇಲ್ಲಿ ಬುಕ್ಸು, ಇ ಬುಕ್ಸು, PDFಗಳು ಎಲ್ಲ 6 ಮಂತ್ PDF, ಸ್ಟಡಿ GK, ಕರೆಂಟ್ ಅಫೇರ್ಸು, ಆಮೇಲೆ ಮಾಡಲ್ ಕ್ವಶನ್ ಪೇಪರು, ರೈಲ್ವೆ, SSC, ಬ್ಯಾಂಕಿಂಗ್ ಕ್ವಶನ್ ಪೇಪರ್ಸು ನಾವು ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ನೋಡಿರಿ, RRB ಟೆಕ್ನಿಷಿಯನ್ 10 ಸೆಟ್ ಕ್ವಶನ್ ಪೇಪರ್ ಇದ್ದಾವೆ. ಇದಕ್ಕೆ 111 ರುಪೀಸ್ ನೀವು ಪೇ ಮಾಡಿದರೆ 10 ಸೆಟ್ ಕ್ವಶನ್ ಪೇಪರು ವಿತ್ ಸೊಲ್ಯೂಷನ್ಸ್ ಎಲ್ಲ ನಿಮಗೆ ಲಭ್ಯ ಆಗ್ತದೆ, ನಿಮ್ಮ ಮೇಲ್ಗೆ ಬರ್ತದೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಜೆರಾಕ್ಸ್ ತೊಗೋಬೋದು. ಸೊ ಈ ಥರ ಕರೆಂಟ್ ಅಫೇರ್ಸ್ ಇದೆ, 99 ರುಪೀಸ್ಗೆ 6 ಮಂತ್ ಕರೆಂಟ್ ಅಫೇರ್ಸ್ PDF ನಿಮಗೆ ಅಲ್ಲಿ ಲಭ್ಯ ಆಗ್ತದೆ. ಓನ್ಲಿ 14 ರುಪೀಸ್ಗೆ 6 ಮಂತ್ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಿಮಗೆ ಬರ್ತದೆ. ಸೊ ಹೀಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲಿ PDFಅಲ್ಲಿ ನಾವು ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಆನ್ಲೈನ್ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾವು ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀವಿ. ನಮ್ಮ ಅಪ್ಲಿಕೇಶನ್ ಲಿಂಕನ್ನು ಸಹ ಅದರಲ್ಲಿ ಹಾಕಿದ್ದೀವಿ, ರೈಟ್ರಿ? ಸೊ ಆದಮೇಲೆ ನೀವು ಆಫ್ಲೈನ್ ಬ್ಯಾಚ್ಗೆ ಬೇಕು ಅಂದರೆ ಪ್ರತಿ ತಿಂಗಳ 5th and 25th ರೈಲ್ವೆ, ಬ್ಯಾಂಕಿಂಗ್, SSC ಬ್ಯಾಚ್ಗಳು ನಮ್ಮಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ನೀವು ಬಿಜಾಪುರದಲ್ಲಿ ಕೋಚಿಂಗ್ಗೆ ಬರ್ಬೋದು, ರೈಟ್ರಿ? ಥ್ಯಾಂಕ್ ಯು.